ಕೆಎಂಎಂ ಕನ್ನಡ ಬೆಳಗಾವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ದೀಪಿಕಾ ಮಜ್ಲಟ್ಟಿ. ಮೊದಲಿಗೆ ಈಗ ಹೆಡ್ಲೈನ್ಸ್. ಶಿಥಿಲಗೊಂಡ ಅಂಗನವಾಡಿ ಮತ್ತು 30 ವರ್ಷ ಹಳೆಯ ಕಟ್ಟಡ ತೆರವು. ಹಳೆಯ ಕಟ್ಟಡ ತೆರವುಗೊಳಿಸಿ ಹೊಸದಾಗಿ ನಿರ್ಮಾಣ ಮಾಡಲು ಸಿದ್ಧತೆ. ಹೊಸ ಅಂಗನವಾಡಿ ಕಟ್ಟಡಗಳಿಗೆ 42 ಕೋಟಿ ರೂಪಾಯಿ ಬಿಡುಗಡೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಬೆಳಗಾವಿಯಲ್ಲಿ ಖತರ್ನಾಕ್ ನಕಲಿ ಸಿಬಿಐ ಅಧಿಕಾರಿಯ ಬಂಧನ. ನಿರುದ್ಯೋಗಿಗಳಿಗೆ ಸರ್ಕಾರಿ ನೌಕರಿ ಕೊಡಿಸುವುದಾಗಿ ವಂಚನೆ. ನಕಲಿ ಸಿಬಿಐ ಅಧಿಕಾರಿಯನ್ನು ಮಾಳ್ ಮಾರುತಿ ಪೊಲೀಸರಿಂದ ಬಂಧನ. ಖಾನಾಪುರ ಅನ್ಮೋಡ್ ಮಾರ್ಗದಲ್ಲಿನ ಹಾಲತ್ರಿ ನಾಲೆ ಸೇತುವೆ. ಸೇತುವೆ ದಾಟುತ್ತಿದ್ದಾಗ ನೀರಿನ ಪ್ರವಾಹದೊಂದಿಗೆ ಹರಿದ ಯುವಕ. ಪ್ರವಾಹದಲ್ಲಿ ಹರಿಯುತ್ತಿದ್ದ ಯುವಕನನ್ನು ರಕ್ಷಿಸುವಲ್ಲಿ ಯಶಸ್ವಿ. ಮಳೆಯಿಂದ ಶಿಥಿಲಗೊಂಡ ಅಂಗನವಾಡಿ ಕಟ್ಟಡವನ್ನು ತೆರವುಗೊಳಿಸಿ ಹೊಸದಾಗಿ ನಿರ್ಮಾಣ ಮಾಡಲು ದಾಖಲೆ ಸಿದ್ಧಪಡಿಸಿ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಇತ್ತೀಚಿನ ಮಳೆಯಿಂದ ಶಿಥಿಲಗೊಂಡ ಅಂಗನವಾಡಿ ಕಟ್ಟಡ ಹಾಗೂ 30 ವರ್ಷ ಹಳೆಯ ಕಟ್ಟಡವನ್ನು ತೆರವುಗೊಳಿಸಿ ಹೊಸದಾಗಿ ನಿರ್ಮಾಣ ಮಾಡಲು ಎಲ್ಲ ದಾಖಲೆ ಸಿದ್ಧಪಡಿಸಿ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅಲ್ಲದೆ ಅಂಗನವಾಡಿ ಹೊಸ ಕಟ್ಟಡಗಳಿಗೆ 47 ಕೋಟಿ ರೂಪಾಯಿಗಳನ್ನು ಇಲಾಖೆಯಿಂದ ಬಿಡುಗಡೆ ಮಾಡಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಎಲ್ಲ ನನ್ನ ಸಹೋದರರಿಗೆ ಮೊದಲನೇದಾಗಿ ಧನ್ಯವಾದವನ್ನು ಹೇಳ್ತಾ ಬಹಳಷ್ಟು ಸಂತೋಷ ನನಗೆ ಇವತ್ತು. ವಿಶೇಷವಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬಹಳಷ್ಟು ಜನ ನನಗೆ ಆಶೀರ್ವಾದ ಮಾಡಿ, ಅದರಲ್ಲೂ ಕೂಡ ಮಹಿಳೆಯರು ಯುವಕರು ಬಹಳಷ್ಟು ನನ್ನ ಮೇಲೆ ಒಂದು ವಿಶ್ವಾಸ ಪ್ರೀತಿಯನ್ನು ಇಟ್ಟುಕೊಂಡು ಇಂಥ ಒಂದು ದಿನಕ್ಕೆ ಕಾಯ್ತಾ ಇದ್ರು. ಆ ಸುಸಂಧಿ ಇವತ್ತು ಬಂದಿದೆ. ಇಲಾಖೆಯ ಮಂತ್ರಿಯಾಗಿ ಸುಮಾರು 50 ಜನರಿಗೆ ಇವತ್ತು ನಾನು ಈ ಒಂದು ಅಂಗನವಾಡಿ ಸಹಾಯಕರು ಮತ್ತು ಕಾರ್ಯಕರ್ತರು ಅಂತ ಹೇಳಿ ಅಪಾಯಿಂಟ್ಮೆಂಟ್ ಲೆಟ್ರನ್ನು ಕೊಡೋದು ನಿಜವಾಗ್ಲೂ ವೈಯಕ್ತಿಕವಾಗಿ ನನಗೆ ಬಹಳಷ್ಟು ಸಂತೋಷ ಕೊಟ್ಟಿದೆ. ಬರೀ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ನಮ್ಮ ಇಡೀ ಜಿಲ್ಲೆಯಲ್ಲಿ ಸುಮಾರು 800 ಜನರಿಗೆ ನಾವು ಇವತ್ತು ಅಪಾಯಿಂಟ್ಮೆಂಟ್ ಲೆಟ್ರ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ತಮ್ಮ ಜೊತೆ ಈ ಒಂದು ಖುಷಿಯನ್ನು ಹಂಚ್ಕೊಳ್ಳೋಕ್ಕೆ ನಾನು ಕರೆದಿದ್ದೆ. ಯಾಕಂತಂದರೆ ನಾನು ಯಾವತ್ತಿದ್ರೂ ಹೇಳ್ತೀನಿ, ಬಡವರು ಮಕ್ಕಳು ನಮ್ಮ ದೇಶದ ಆಸ್ತಿ. ಬಡವರು ಅಂತ ಹೇಳೋದಕ್ಕಿಂತ ಎಲ್ಲರನ್ನೂ ಸಮಾಜದಲ್ಲಿ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಒಳ್ಳೆಯ ಗುಣಮಟ್ಟದ ಆಹಾರದ ಜೊತೆಯಲ್ಲಿ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕಲಿಸೋದು ನಮ್ಮ ಏನು ಹೊಸದಾಗಿ ನಾಮಕರಣವನ್ನು ಮಾಡಿದ್ದೀವಿ ಗೌರ್ಮೆಂಟ್ ಮಾಂಟೆಸರಿಗಳ ಒಂದು ಉದ್ದೇಶ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎಲ್ಲ ರೀತಿಯ ಸಹಾಯವನ್ನು ನಮ್ಮ ಈ ಗೌರ್ಮೆಂಟ್ ಮಾಂಟೆಸರಿಗಳಿಗೆ ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಇತ್ತೀಚಿನ ದಿನದಲ್ಲಿ ಭಾಳಷ್ಟು ಅಪ್ಡೇಟ್ ಆಗ್ತಾ ಇದ್ದಾರೆ. ನಾನು ಇವತ್ತು ತಮ್ಮ ಎದುರುಗಡೆನೆ ಕೊಟ್ಟಂಥ ಏನು ಅವರಿಗೆ ನಾನು ಸರ್ಟಿಫಿಕೇಟನ್ನು ಕೊಟ್ಟೆ, ಅಪಾಯಿಂಟ್ಮೆಂಟ್ ಲೆಟ್ರನ್ನು ಕೊಟ್ಟೆ, ತಾವೆಲ್ಲರೂ ಗಮನಿಸಿರ್ಬೋದು ಎಷ್ಟೆಷ್ಟು ಕಲ್ತಂಥವ್ರು ಇದ್ದಾರೆ, ಎಷ್ಟೆಷ್ಟು ಇಂಟ್ರೆಸ್ಟ್ ತಗೊಂಡು ಈ ಕೆಲಸಕ್ಕೆ ಬಂದಿದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅವರಿಂದ ಬಹಳಷ್ಟು ನಿರೀಕ್ಷೆಯನ್ನು ಇಲಾಖೆ ಮಾಡಿದೆ ಮತ್ತು ಅದರ ಜೊತೆಯಲ್ಲಿ ರಾಜ್ಯ ಮತ್ತು ದೇಶಕ್ಕೆ ಒಂದು ಉತ್ತಮವಾದಂಥ ಪ್ರಜೆಯನ್ನು ಮತ್ತು ಉತ್ತಮವಾದಂಥ ಆಸ್ತಿಯನ್ನು ಅವ್ರು ಮಾಡಿಕೊಡ್ತಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಮುಂದಿನ ವರ್ಷ ನಮ್ಮ ಇಲಾಖೆ 50 ವರ್ಷ ಈ ಒಂದು ಅಂಗನವಾಡಿಗಳನ್ನು ಪ್ರಾರಂಭಿಸಿ 50 ವರ್ಷ ಪೂರೈಸುವ ಈ ಸಂದರ್ಭದಲ್ಲಿ ದೊಡ್ಡ ಒಂದು ಕಾರ್ಯಕ್ರಮವನ್ನು, ಸುವರ್ಣ ಮಹೋತ್ಸವವನ್ನು ನಮ್ಮ ಇಲಾಖೆಯ ವತಿಯಿಂದ ನಾವು ಹಮ್ಮಿಕೊಳ್ತೀವಿ. ಇನ್ನೇನಾದರೂ ಇದ್ದರೆ ತಾವು ನನ್ನನ್ನು ಕೇಳ್ಬೋದು. ಇತ್ತೀಚಿನ ಮಳೆಯಿಂದ ಏನು ಶೀತಲಗೊಂಡಂಥ ಅಂಗನವಾಡಿಗಳ ಕಟ್ಟಡ ಇರಬಹುದು ಅಥವಾ ಏನು ಸೋರ್ತಾ ಇರುವಂಥ ಇದಿರ್ಬೋದು, ನಾನು ನಮ್ಮ ಇಲಾಖೆಯ ಎಲ್ಲ DDಗಳಿಗೆ DCಗಳ ಮುಖಾಂತರ ನಾನು ಒಂದು ಪತ್ರವನ್ನು ಬರೆದಿದ್ದೀನಿ, ಒಂದು ಮೀಟಿಂಗನ್ನು ತೆಗೆದುಕೊಂಡು ಕೂಡ ಹೇಳಿದ್ದೀನಿ. 30 ವರ್ಷ ಮೇಲ್ಪಟ್ಟಂಥ ಹಳೆಯದಾದಂಥ ಕಟ್ಟಡವನ್ನು ನಾವು ಈಗ ಸದ್ಯಕ್ಕೆ ಡೆಮಾಲಿಷ್ ಮಾಡಿ ಹೊಸ ಕಟ್ಟಡವನ್ನು ಕಟ್ಟಲಿಕ್ಕೆ ಎಲ್ಲ ರೀತಿಯಾದಂಥ ಫೈಲನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಅದನ್ನು ಅಪ್ರೂವಲ್ಗಾಗಿ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದೀವಿ.
ವಿಶೇಷವಾಗಿ ಮಲೆನಾಡಿನಲ್ಲಿ ಏನು ಈ ಕಟ್ಟಡಗಳು 30 ವರ್ಷದ ಮೇಲೆ ಇದ್ದಂಥ ಕಟ್ಟಡಗಳನ್ನು ನಾವು ಏನು ಅಂದರೆ PWD ಅವರ ಒಂದು ಸರ್ವೆ ಪ್ರಕಾರ ಅವನ್ನ ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ತೀವಿ. ಮತ್ತು ರಿಪೇರಿಗಾಗಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ಅಂಗನವಾಡಿ ಕಟ್ಟಡಗಳ ರಿಪೇರಿಗಾಗಿ ಸುಮಾರು 47 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ನೋಡಿ, ಸುಮಾರು 69,000 ಅಂಗನವಾಡಿಗಳು ನಮ್ಮ ರಾಜ್ಯದಲ್ಲಿ ನಾವು ನಡೆಸ್ತಾ ಇದ್ದೀವಿ. 69,000 ಈ 69,000ದಲ್ಲೇ 50,000 ಸ್ವಂತ ಕಟ್ಟಡದಲ್ಲಿ ನಡೆಸ್ತೀವಿ. 50,000 ಆಮೇಲೆ 12,000 ನಾವು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತೀವಿ. ಉಳಿದಂತೆ ಏನು ನೀವು 7,000 ಹತ್ತತ್ರ ಏನು ಇದ್ದಾವೆ ಇವನ್ನ ಸ್ಕೂಲ್ಗಳಲ್ಲಿ ಒಂದು 3,000 ಸ್ಕೂಲ್ ಬಿಲ್ಡಿಂಗ್ನಲ್ಲಿ ವಿದಿನ್ ದ ಸ್ಕೂಲ್ ಪ್ರಿಮೈಸಿಸ್ನಲ್ಲಿ 3,000 ಅಂಗನವಾಡಿಗಳನ್ನ ನಡೆಸ್ತೀವಿ. ಮಿಕ್ಕಿರೋದನ್ನು ಸಮುದಾಯ ಭವನದಲ್ಲಿ ಮತ್ತು ಯುವಕ ಮಂಡಳದಲ್ಲಿ ಅಥವಾ ಯಾವುದೋ ಒಂದು ಸಂಘದ ಒಂದು ಬಿಲ್ಡಿಂಗ್ನಲ್ಲಿ ನಡೆಸ್ತೀವಿ. ಏನು ನಮಗೆ ಸ್ವಂತ ಕಟ್ಟಡ ಇಲ್ಲದೆ ಇರುವಂಥ ಬಾಡಿಗೆ ಕಟ್ಟಡದಲ್ಲಿದ್ದಂಥ 12,000 ಅಂಗನವಾಡಿಗಳಿಗೆ ಈಗಾಗಲೇ ಇಡೀ ರಾಜ್ಯಾದ್ಯಂತ ನಾವು ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಸುಮಾರು 6,000 ನಿವೇಶನಗಳನ್ನು ಈಗಾಗಲೇ ಇಡೀ ರಾಜ್ಯಾದ್ಯಂತ ನಮ್ಮ ಇಲಾಖೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ದವರು ಕೊಟ್ಟಿದ್ದಾರೆ. ಆ 6,000 ನಿವೇಶನದಲ್ಲಿ ಪ್ರಥಮ ಹಂತದಲ್ಲಿ ಅಂದರೆ ಫಸ್ಟ್ ಫೇಸ್ನಲ್ಲಿ 1,000 ಕಟ್ಟಡಗಳನ್ನು ಈ ವರ್ಷ ಕಟ್ಟಲಿಕ್ಕೆ ನಾನು ಹಣವನ್ನು 200 ಕೋಟಿಯನ್ನು ಒಂದು ಕಟ್ಟಡಕ್ಕೆ 20 ಲಕ್ಷದ ಥರ 200 ಕೋಟಿಯನ್ನು ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದ್ದೀನಿ. ಹಂತ ಹಂತವಾಗಿ ಇನ್ನು ಉಳಿದಂಥ ಏನು ನಿವೇಶನ ಇದ್ದಲ್ಲಿ ಇನ್ನು 5,000 ಉಳಿತವೆ, ಹಂತ ಹಂತವಾಗಿ ಅವನು ಕೂಡ ಶೀಘ್ರದಲ್ಲಿ ಮಾಡ್ತೀವಿ. ಸ್ವಂತ ಕಟ್ಟಡ ಇಲ್ಲದ 12,000 ಅಂಗನವಾಡಿಗಳ ಪೈಕಿ ರಾಜ್ಯದಲ್ಲಿ 6,000 ಕಟ್ಟಡ ನಿವೇಶನವನ್ನು ಮಾಡಲು ಕಂದಾಯ ಇಲಾಖೆಯೇ ನೀಡಿದ್ದಾರೆ. ಈ ಕಟ್ಟಡ ನಿರ್ಮಾಣಕ್ಕೆ ಮೊದಲ ಹಂತದಲ್ಲಿ ಸುಮಾರು 200 ಕೋಟಿ ರೂಪಾಯಿ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಬಾಕಿ ಉಳಿದವುಗಳನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುವುದು ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ನಿರುದ್ಯೋಗಿಗಳಿಗೆ ಸರ್ಕಾರಿ ನೌಕರಿ ಕೊಡಿಸುವುದಾಗಿ ಲಕ್ಷ ರೂಪಾಯಿ ಪಡೆದು ಪಂಗನಾಮ ಹಾಕಿದ ಖತರ್ನಾಕ್ ನಕಲಿ CBI ಅಧಿಕಾರಿಯನ್ನು ಮಂಗಳವಾರ ಮಾಳ್ಮಾರುತಿ ಪೊಲೀಸರು ಬಂಧಿಸಿದ್ದಾರೆ. ನಿರುದ್ಯೋಗಿಗಳಿಗೆ ಸರ್ಕಾರಿ ನೌಕರಿ ಕೊಡಿಸುವುದಾಗಿ ಲಕ್ಷ ರೂಪಾಯಿ ಪಡೆದು ಪಂಗನಾಮ ಹಾಕಿದ ಖತರ್ನಾಕ್ ನಕಲಿ CBI ಅಧಿಕಾರಿಯನ್ನು ಮಂಗಳವಾರ ಮಾಳ್ಮಾರುತಿ ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಹುಕ್ಕೇರಿ ತಾಲೂಕಿನ ಇಸ್ಲಾಂಪುರದ 34 ವರ್ಷದ ದಯಾನಂದ್ ರಾಮು ಜಿಂಡ್ರಾಲ್ ಎಂಬ ನಕಲಿ CBI ಅಧಿಕಾರಿಯನ್ನು ಮಾಳ್ಮಾರುತಿ ಪೊಲೀಸರು ಬಂಧಿಸಿದ್ದಾರೆ. ಈತ ತರಬೇತಿ ಶಾಲೆಯನ್ನು ತೆರೆದು ನಾನು ನಿರುದ್ಯೋಗಿಗಳಿಗೆ ಸರ್ಕಾರಿ ನೌಕರಿ ಕೊಡಿಸುವುದಾಗಿ ನಂಬಿಸಿ ಸಂದರ್ಭಕ್ಕೆ ತಕ್ಕಂತೆ ನಕಲಿ CBI ED IT ಅಧಿಕಾರಿ ಎಂದು ನಂಬಿಸಿ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿದ ಖಿಲಾಡಿ ನಕಲಿ ಅಧಿಕಾರಿಗೆ ಮಾಳ್ಮಾರುತಿ ಪೊಲೀಸರು ಹಡೆಮುರಿ ಕಟ್ಟಿದ್ದಾರೆ. ಆರೋಪಿಯನ್ನು ಬೆಳಗಾವಿ 2ನೇ JMFC ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಮಾಳ್ಮಾರುತಿ CPI JM ಕಾಲ್ಮಿರ್ಚಿ ತಂಡಕ್ಕೆ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಹಾಗೂ ಸ್ನೇಹ PV ಶ್ಲಾಘನೆಗೆ ವ್ಯಕ್ತಪಡಿಸಿದ್ದಾರೆ. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಅನ್ಮೋಡ್ ಮಾರ್ಗದಲ್ಲಿನ ಹಾಲತ್ರಿ ನಾಲೆಯ ಸೇತುವೆ ಮೇಲಿನಿಂದ ನೀರಿನ ಪ್ರವಾಹದೊಂದಿಗೆ ಜಾರಿ ಹರಿಯುತ್ತಿದ್ದ ಯುವಕನನ್ನು ರಕ್ಷಿಸುವಲ್ಲಿ ಯಶಸ್ವಿಯಾದ ಘಟನೆ ಮಂಗಳವಾರ ನಡೆದಿದೆ. ಖಾನಾಪುರ್ ಅನ್ಮೋಡ್ ಮಾರ್ಗದಲ್ಲಿನ ಹಾಲತ್ರಿ ನಾಲೆಯ ಸೇತುವೆ ಮೇಲಿನಿಂದ ಜಾರಿ ಹರಿಯುತ್ತಿದ್ದ ಯುವಕನನ್ನು ರಕ್ಷಿಸುವಲ್ಲಿ ಯಶಸ್ವಿಯಾದ ಘಟನೆ ಮಂಗಳವಾರ ನಡೆದಿದೆ. ಶಹಾಪುರ್ ಭಾರತ್ ನಗರದ ಯುವಕ ವಿನಾಯಕ್ ಜಾಧವ್ ಸೇತುವೆ ದಾಟುತ್ತಿದ್ದಾಗ ನೀರಿನ ಪ್ರವಾಹದೊಂದಿಗೆ ಹರಿಯತೊಡಗಿದ. ಈ ವಿಷಯ ತಿಳಿಯುತ್ತಿದ್ದಂತೆ ಕಾಂಗ್ರೆಸ್ಸಿನ ಸುರೇಶ್ ಜಾಧವ್, ವಿನಾಯಕ್ ಮುತ್ಕೇಕರ್ ಮತ್ತು ಇತರರು ಸ್ಥಳಕ್ಕೆ ಬಂದರು. ಕ್ಷಣವೂ ತಡ ಮಾಡದೆ ವಿನಾಯಕ್ ಮುತ್ಕೇಕರ್ ಹರಿಯುತ್ತಿದ್ದ ನದಿಯಲ್ಲಿ ಜಿಗಿದು ವಿನಾಯಕ್ ಜಾಧವ್ನನ್ನು ನೀರಿನಿಂದ ಹೊರತಂದು ರಕ್ಷಿಸಿದರು. ಈ ವೇಳೆ ಹಾರೂರಿನ ವಿನೋದ್ ಪಾಟೀಲ್ ಅವರು ವಿನಾಯಕ್ ಮುದ್ಕೇಕರ್ ಅವರಿಗೆ ಸಹಕರಿಸಿದರು. कसं तुम्ही लोकांना कोण सांगितलं? मी जोर जोरात मी अडकत होतो, त्यापासून 3 मुलांनी मला बघितलं. त्यांनी रेस्क्यू टीमला फोन लावला. कुठली बोट मोटरसायकल होती तुझ्याकडे? पॅशन गाडी घेतली होता. गाडी सोबत कोण होतं काय? म्हणजे पाणी किती नाला ह्याच्यात किती पाणी होतं अंदाज तुमच्या हिशोबाप्रमाणे? तुम्ही आता घाबरू नका, या बाहेर. ಕಳೆದ 8 ದಿನಗಳಿಂದ ಈ ಸೇತುವೆ ನೀರಿನಡಿಯಲ್ಲಿದೆ.
ಇದರ ಮೇಲೆ ಪ್ರಯಾಣಿಸಲು ನಿರ್ಬಂಧ ಇದ್ದರೂ ಕೆಲವು ಯುವಕರು ತಮ್ಮ ಪ್ರಾಣವನ್ನೇ ಅಪಾಯಕ್ಕೆ ಒಳಪಡಿಸುತ್ತಿದ್ದಾರೆ. ಘಟನೆಯ ನಂತರ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಮತ್ತು ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದರು. ನಂತರ ವಿನಾಯಕ್ ಜಾಧವ್ನನ್ನು ಚಿಕಿತ್ಸೆಗಾಗಿ ಖಾನಾಪುರ್ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಲಾಯಿತು. ವಿನಾಯಕ್ ಮುತ್ಕೇಕರ್ ಅವರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದು ಅವರು ತೋರಿಸಿದ ಧೈರ್ಯಕ್ಕೆ ಜನರು ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಚೇತನ್ ಲಕ್ಕೇಬೈಲ್ಕರ್, ಕೆಎಂಎಂ ಕನ್ನಡ, ಬೆಳಕಾವಿ. ಅಥಣಿ ತಾಲೂಕಿನಲ್ಲಿ ಶಕ್ತಿ ಯೋಜನೆ ಎಫೆಕ್ಟ್. ಸಂಕಷ್ಟದಲ್ಲಿ ಸಿಲುಕಿದ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ಶಕ್ತಿ ಯೋಜನೆ ಎಫೆಕ್ಟ್. ಸಂಕಷ್ಟದಲ್ಲಿ ಸಿಲುಕಿದ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ವಾಯುವ್ಯ ಸಾರಿಗೆ ನಿಗಮ ಮಂಡಳಿಯ ಅಧ್ಯಕ್ಷರ ಮತಕ್ಷೇತ್ರಕ್ಕೆ ಪ್ರಯಾಣಿಸುವ ಗ್ರಾಮಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ದಿನನಿತ್ಯದ ವ್ಯವಸ್ಥೆ ನೋಡಿ ಬೇಸತ್ತು ಬಸ್ ತಡೆದರು. ಸುಮಾರು 100ಕ್ಕೂ ಹೆಚ್ಚು ಜನರನ್ನು ಒಂದೇ ಬಸ್ನಲ್ಲಿ ತುಂಬಿಕೊಂಡು ಅಥಣಿಯಿಂದ ಚಮಕೇರಿ, ಬೇಡರ್ಹಟ್ಟಿ, ಅಡಳ್ಹಟ್ಟಿ ಗ್ರಾಮಕ್ಕೆ ತೆರಳುವ ಬಸ್ನಲ್ಲಿ ಪ್ರಾಣದ ಹಂಗು ತೊರೆದು ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗುತ್ತಿದೆ ಮತ್ತು ಹೆಚ್ಚುವರಿ ಬಸ್ ಕಲ್ಪಿಸುವಂತೆ ಆಗ್ರಹ ಮಾಡಿದರು. ಸಂತೋಷ್ ಪಡ್ಕಂಬಿ, ಕೆಎಂಎಂ ಕನ್ನಡ, ಅಥಣಿ. ಬಿಜೆಪಿ ಪಕ್ಷ ಯಾವುದು ಹೋರಾಟ ತೆಗೆದುಕೊಳ್ಳುತ್ತೆ ಆ ಹೋರಾಟದಲ್ಲಿ ನಾನು ಭಾಗಿಯಾಗುವೆ ಎಂದು ಮಾಜಿ ಸಚಿವ ಸಿಸಿ ಪಾಟೀಲ್ ಹೇಳಿದರು. ಬಿಜೆಪಿ ಪಕ್ಷ ಯಾವುದು ಹೋರಾಟ ತೆಗೆದುಕೊಳ್ಳುತ್ತೆ ಆ ಹೋರಾಟದಲ್ಲಿ ನಾನು ಭಾಗಿಯಾಗುವೆ ಎಂದು ಮಾಜಿ ಸಚಿವ ಸಿಸಿ ಪಾಟೀಲ್ ಹೇಳಿದರು. ಸವದತ್ತಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬಳ್ಳಾರಿ ಪಾದಯಾತ್ರೆಗೆ ಬೆಂಬಲಿಸುತ್ತೀರಾ, ಮುಡಾ ಪಾದಯಾತ್ರೆ ಬೆಂಬಲಿಸುತ್ತೀರಾ ಎಂದು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು, ಈಗ ಮೊದಲು ಮೈಸೂರಿನಿಂದ ಪಾದಯಾತ್ರೆ ಆರಂಭವಾಗಿದೆ, ಅದರಲ್ಲೇ ಇರುತ್ತೇನೆ ಎಂದು ಪರೋಕ್ಷವಾಗಿ ಬಿವೈ ವಿಜಯೇಂದ್ರನ್ ಪರ ನಿಂತರು. ಈ ವಿಚಾರವಾಗಿ ಬಿಜೆಪಿಯಲ್ಲಿ ಎರಡು ಗುಂಪುಗಳಾಗಿರುವಂತಹ ಮುಡಾ ಹಗರಣ ಏನ್ ಮಾಡ್ತಾರೆ, ಡಿಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಲು ವಿಜಯೇಂದ್ರ ಅವರು ಮಾಡ್ತಾರೆ. ಇದೊಂದು ಒಪ್ಪಂದದ ಪಾದಯಾತ್ರೆ. ಹಗರಣ ನಡೆದಿದ್ದು ಮೇಲ್ನೋಟಕ್ಕೆ ನಿಚ್ಚಳವಾಗಿ ಗೋಚರಿಸ್ತೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು 191 ಕೋಟಿ ಅಲ್ಲ, 94 ಕೋಟಿ ರೂಪಾಯಿಯನ್ನ MG Road ಯೂನಿಯನ್ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗೈತೆ ಅನ್ನುವಂಥ ಮಾತಾಡ್ಯಾರ. ಆ ಹಣ ನೇರವಾಗಿ ತೆಲಂಗಾಣದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಇರ್ಬೋದು, ಪ್ರೈವೇಟ್ ಕಾಂಟ್ರಾಕ್ಟರ್ಸ್ ಅಲ್ಲಿ ಇರ್ಬೋದು ಜಮಾ ಆಗ್ಯದ. ಹೊಳ್ಳಿ ಅಧಿಕಾರಿಗಳು ಅದನ್ನು ವಸೂಲು ಮಾಡ್ಯಾರ. ಅಧಿಕಾರಿಗಳನ್ನ ಅಭಿನಂದಿಸ್ತೇನೆ. ನಮಗಿದ್ದ ಮಾಹಿತಿ ಪ್ರಕಾರ 90 ಕೋಟಿ ರೂಪಾಯಿ ಹಣ ನೇರವಾಗಿ ಖಜಾನೆಯಿಂದ MG Bank ಯೂನಿಯನ್ ಬ್ಯಾಂಕಿಗೆ ಹೋಗೈತೆ ಅನ್ನುವಂಥ ಒಂದು ಅನ್ಕನ್ಫರ್ಮ್ಡ್ ಮಾಹಿತಿ ಇದೆ. ಅದಾಗಿತ್ತಂದ್ರೆ ಇದು ಘೋರವಾದ ಅಪರಾಧ ಆಗತ್ತೆ. ಹಣಕಾಸು ಇಲಾಖೆಯಿಂದನೇ ನೇರವಾಗಿ ಹೋಗಿದ್ರೆ ಇಟ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಅದು ಸಿಎಂ ಅಂಡರ್ದಾಗ ಬರೋದ್ರಿಂದ ಅಷ್ಟು ರೊಕ್ಕವನ್ನು ಕೇವಲ ಹಣಕಾಸಿನ ಅಧಿಕಾರಿಗಳ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಣಕಾಸು ಸಚಿವರ ಅನುಮತಿನೂ ಅದಕ್ಕೆ ಬೇಕಾಗಬಹುದು. ಅದು ಇಟ್ ಇಸ್ ಅನ್ಕನ್ಫರ್ಮ್ಡ್ ನ್ಯೂಸ್. ಆಮೇಲೆ ಮೂಡಾ ಹಗರಣದಲ್ಲಿ ದಲಿತರ ಜಮೀನು ಇರ್ಬೋದು, ಬೇನಾಮಿ ಸೈಟ್ ಇರ್ಬೋದು. ಮಾನ್ಯ ಮುಖ್ಯಮಂತ್ರಿಗಳು ನಂದೇನು ತಪ್ಪಿಲ್ಲ ಅನ್ನುವಂಥ ಕ್ಲಾರಿಫಿಕೇಶನ್ನ ಮಾಧ್ಯಮಗಳ ಮುಖಾಂತರ, ಅಡ್ವರ್ಟೈಸ್ ಮುಖಾಂತರ ಪ್ರೆಸ್ ಮೀಟ್ ಮಾಡಿ ಕೊಡ್ತಾ ಇದ್ದಾರೆ. ಅವರು ಕೊಡ್ತಿರ್ತಕ್ಕಂಥ ಮಾಹಿತಿ ಸರಿಯಾಗಿದ್ದರೆ ಸದನದಲ್ಲಿ ಒಂದು ದಿವಸ ಅವಕಾಶ ಚರ್ಚೆ ಮಾಡಿಕೊಟ್ಟು ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಟ್ಟು ಏನು ತಪ್ಪಿಲ್ಲ ಅಂದ್ರೆ ನಾವು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಆದರೆ ಯಾವ ಕಾರಣಕ್ಕಾಗಿ ಸದನದಲ್ಲಿ ಚರ್ಚೆಯನ್ನು ಸ್ಪೀಕರ್ ಮೇಲೆ ಒತ್ತಡ ತಂದು ತಡೆ ಹಿಡಿಯಲಾಯಿತು? ಫಾಯ್ದೆ ಯಾವ ಪ್ರಿಪೋಂಡ್ ಅಧಿವೇಶನವನ್ನು ಅನಿರ್ದಿಷ್ಟ ಅವಧಿವರೆಗೆ ಮುಂದೂಡೋಣ, ಒಂದು ದಿನ ಯಾಕೆ ಮೊದಲು ತಗೊಂಡ್ರು ಅನ್ನುವಂಥ ಪ್ರಶ್ನೆ ಇಲ್ಲಿ ಬರ್ತೈತಿ. ಹಗರಣ ಆಗಿದ್ದು ಆರೋಪ ಮಾಡ್ತಿದ್ರಿ, ಅದ್ರ ಬಗ್ಗೆ ಪ್ರತಿಭಟನೆಯನ್ನು ಮಾಡಿದ್ರಿ, ಅದೆಲ್ಲ ಓಕೆ ಸರ್. ಆದರೆ ಈಗ ನಿಮ್ಮ ಪಕ್ಷದಲ್ಲಿ ಈ ಎರಡು ಪಾದಯಾತ್ರೆ ಕುರಿತು ಪಾದಯಾತ್ರೆ ಪಾಲಿಟಿಕ್ಸ್ ಶುರು ಆಗಿರುವಂತದ್ದು, ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ನಾಯಕರು ಬಂದೆ ಭಿನ್ನ ಮತ. ನಾನು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಪಕ್ಷದ ದೃಷ್ಟಿಯಿಂದ ಯಾವ ಹೋರಾಟ, ಪಕ್ಷ ಯಾವ ಹೋರಾಟ ತಗೊಂತೈತಲ್ಲ ಆ ಹೋರಾಟದಲ್ಲಿ ನಾ ಭಾಗಿಯಾಗ್ತೀನಿ. ಮೊದಲ ಮೈಸೂರಿಂದ ಪಾದಯಾತ್ರೆ ಪ್ರಾರಂಭ ಆಗೈತಿ, ಅದ್ರಾಗ ಇರ್ತೇನೆ. ಆಮೇಲೆ ನೋ ಕಾಮೆಂಟ್ ಸರ್. ನೀವು ಸಂಜೆ ಮಟ್ಟ ಕೇಳಿದ್ರು ನೋ ಕಾಮೆಂಟ್ ಸರ್. ಅಲ್ಲ ಸಚಿವರಿಗೆ ದಾರೆ ಬಿಡ್ರಿ. ಅಪ್ಪ ಮಕ್ಕಳ ಕಪಿಮುಷ್ಟಿಯಲ್ಲಿ ಪಕ್ಷ ಸಿಲುಕಿದೆ ಎಂಬ ರಮೇಶ್ ಜಾರಕಿಹೊಳಿ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ನೋ ಕಮೆಂಟ್ಸ್ ಸರ್, ನೀವು ಎಷ್ಟು ಸಲ ಕೇಳಿದರೂ ನೋ ಕಮೆಂಟ್ಸ್ ಎಂದರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಕಾವಿ. ಇದೀಗ ಸಣ್ಣದೊಂದು ವಿರಾಮ. ದುಲ್ಹನ್ ಕಾ ಸಿಂಗಾರ್, ಖೂಬ್ಸೂರತಿ ಕಿ ಬಹಾರ್, ಪರಂಪರಾ ಔರ್ ನಯಾಪನ್ ಕಾ ಅನೋಖಾ ಮಿಲಾ, ಬ್ರೈಡಲ್ ಕಲೆಕ್ಷನ್.
दुल्हन की खूबसूरती में चार चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया, परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात, साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना, आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। विरामद नंतर न्यूज के स्वागत। ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಆಗಸ್ಟ್ 12ರಿಂದ ರಾಜ್ಯದ ಶಿಕ್ಷಕ ಸಂಘದ ನೇತೃತ್ವದಲ್ಲಿ ಹೋರಾಟವನ್ನು ಆರಂಭ ಮಾಡಲಿದ್ದಾರೆ ಎಂದು ಜಯಕುಮಾರ್ ಹೇಬಳಿ ಹೇಳಿದರು. ಬೆಳಗಾವಿ ನಗರದ ಸಾಹಿತ್ಯ ಭವನದಲ್ಲಿ ಬೆಳಗಾವಿ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಕಾರ್ಯಾಚರಣೆ ಸಭೆ ನಡೆಸಲಾಯಿತು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಗುಳಿ ಮಾತನಾಡಿ, ರಾಜ್ಯದ ಪ್ರಾಥಮಿಕ ಸರ್ಕಾರಿ ಶಾಲೆಯ ಶಿಕ್ಷಕರ ಸ್ಥಿತಿ ಡೋಲಾಯಮಾನವಾಗಿದೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಬೆಳಗಾವಿ, ವಿಶೇಷವಾಗಿ ನಾವು ಈಗಾಗಲೇ ಇವತ್ತು ಜಿಲ್ಲೆಯ ಕಾರ್ಯಕಾರಿಣಿ ಸಭೆಯ ಕರೆದಿದ್ವಿ. ಆ ಕಾರ್ಯಕಾರಿಣಿಗೆ ತಮ್ಮನ್ನ ಪತ್ರಕರ್ತ ಮಿತ್ರನ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತೇನೆ. ವಿಶೇಷವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಎರಡು ವೃಂದಗಳನ್ನಾಗಿ ಸರ್ಕಾರ ನೇಮಕ ಮಾಡಿದೆ. 2017 ಇಂಪ್ಲಿಮೆಂಟ್ ಆಯಿತು. ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತೇಳಿ ಇಡೀ ರಾಜ್ಯದಲ್ಲಿ ನೇಮಕ ಆಗ್ತಿತ್ತು ಅನ್ನುವಂಥ ಸಂದರ್ಭದಲ್ಲಿ ಈಗ GPT ಅನ್ನುವಂಥ ವೃಂದವನ್ನು ಮತ್ತೊಂದು ಕೇಡರಾಗಿ ಪ್ರಾರಂಭ ಮಾಡಿದೆ. ಆದರೆ ಇಷ್ಟು ಇತ್ತಿತ್ತಲಾಗಿ 1ರಿಂದ 7ನೇ ತರಗತಿಗೆ ಪಾಠ ಮಾಡಿದಂಥ ನಮ್ಮೆಲ್ಲ ಶಿಕ್ಷಕರನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತೇಳಿ ಗುರುತಿಸಿ 6 ಮತ್ತು 7, 8ಕ್ಕೆ GPT ಶಿಕ್ಷಕರನ್ನು ವೃಂದ ನೇಮಕ ಮಾಡಿದೆ. 4-5 ವರ್ಷದಿಂದ ಮಾನ್ಯ ಸರ್ಕಾರಕ್ಕೆ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರು ದಯಮಾಡಿ ನಮ್ಮನ್ನು ಆ ರೀತಿ ಮಾಡಬೇಡಿ ಅನ್ನುವಂಥ ವಿನಂತಿಯನ್ನು ಸರ್ಕಾರಕ್ಕೆ ರಾಜ್ಯ ಸಂಘಟನೆಯಿಂದ ಮನವಿಗಳನ್ನು ಭಾಳಷ್ಟು ಸಲ್ಲಿಸಿದ್ದೀವಿ. ಮಕ್ಕಳ ಹಿತದೃಷ್ಟಿಯಿಂದ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅನ್ನುವಂಥ ರೀತಿಯಿಂದ ಹೋರಾಟಕ್ಕೆ ಹೋಗಬಾರ್ದು ಅನ್ನುವಂಥ ಒಂದು ತೀರ್ಮಾನ ಆಗಿದೆ. ಭಾಳಷ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಸರ್ಕಾರವೇ ನಮ್ಮನ್ನು ಹೆಜ್ಞಾತ ಶಿಕ್ಷಣಕ್ಕಾಗಿ ಕಳಿಸಿ BA ಮತ್ತು ಪದವಿ BEd ಮಾಡಿಸಿದೆ, ರಜೆಗಳನ್ನು ನೀಡಿ. ಅಂಥ ಶಿಕ್ಷಕರು ನಮ್ಮಲ್ಲಿರುವಾಗ ಹೊಸ ನೇಮಕಾತಿ ಮಾಡಿ ಅವರಿಗೆ ಬೇರೆ ನೇಮಕಾತಿ ಮಾಡಿ ಅಂಥ ಕಲಿತಂಥ ನಮ್ಮಲ್ಲಿರುವಂಥ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು 1ರಿಂದ 5ನೇ ತರಗತಿಗೆ ನಮ್ಮನ್ನು ತಳ್ಳುವಂಥ ಕೆಲಸ ಸರ್ಕಾರ ಮಾಡಿದೆ. ಅದಕ್ಕಾಗಿ PhD ಶಿಕ್ಷಕರಲ್ಲಿ ಪದವೀಧರ ಶಿಕ್ಷಕರು ಏನಾದರೂ ಅವರನ್ನು ಪದನಾಮೀಕರಣ ಮಾಡಿ ಇವರು ಪದವೀಧರ ಶಿಕ್ಷಕರು ಅನ್ನುವಂಥದ್ದನ್ನು ನಮಗೆ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ರಾಜ್ಯ ಸಂಘಟನೆ ಇವತ್ತು ನಿರ್ಮಾಣ ಮಾಡಿದ್ದೇವೆ. ದಿನಾಂಕ 5ರಂದು ತಾಲೂಕು ಹಂತದಲ್ಲಿ ಮಾನ್ಯ ತಹಸೀಲ್ದಾರ್ಗೆ, ಮಾನ್ಯ BO ಅವರಿಗೆ, ಮಾನ್ಯ ಶಾಸಕರುಗಳಿಗೆ ನಾವು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ತಾವು ಅದರಲ್ಲಿ ಭಾಗವಹಿಸಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಿನಾಂಕ 7ರಂದು ಬೆಳಗಾವಿ ಜಿಲ್ಲೆಯಲ್ಲಿ ಬೃಹತ್ ರ್ಯಾಲಿಯನ್ನು ಮಾಡಿ
ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ಬೆಳಗಾವಿಯ ಇವರಿಗೆ ಜಿಲ್ಲೆಯಲ್ಲಿ ಮನವಿಯನ್ನು ಅರ್ಪಿಸ್ತೇವೆ. ಅಷ್ಟರ ಒಳಗಾಗಿ ಸರ್ಕಾರ ನಮ್ಮನ್ನು ಮಾತುಕತೆ ಕರೆದು ನಮ್ಮೆಲ್ಲ ಶಿಕ್ಷಕರನ್ನ ಪದನಾಮೀಕರಣ ಮಾಡಿ ನಮಗೆ ನ್ಯಾಯವನ್ನು ಒದಗಿಸಿಕೊಡದಿದ್ದಲ್ಲಿ ದಿನಾಂಕ 12 ರಾಜ್ಯಾದ್ಯಂತ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಹೋರಾಟವನ್ನು ಅಂದಿನಿಂದ ಪ್ರಾರಂಭ ಮಾಡ್ತೇವೆ. ಅದಕ್ಕಾಗಿ ನಾ ಮಾನ್ಯ ಸರ್ಕಾರದ ಎಲ್ಲ ಶಿಕ್ಷಣ ಸಚಿವರಾದಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ವಿನಂತಿಯನ್ನು ಮಾಡ್ತೇವೆ. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರಾಮಾಣಿಕವಾಗಿ ತಮ್ಮೆಲ್ಲ ಕೊಟ್ಟಂತ ಭಾಗ್ಯಗಳನ್ನು ಮಕ್ಕಳಿಗೆ ಅವರ ಕುಟುಂಬಕ್ಕೆ ಮುಟ್ಟಿಸುವ ಜವಾಬ್ದಾರಿಯನ್ನು ಯಾರಾದರೂ ರಾಜ್ಯದಲ್ಲಿ ಮಾಡಿದರೆ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರು ಅನ್ನುವಂಥ ಹೆಮ್ಮೆಯಿಂದ ಹೇಳ್ತೀನಿ. ಇಷ್ಟೆಲ್ಲ ಸರ್ಕಾರದ ಕೆಲಸದ ನಡುವೆಯೂ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರಾಮಾಣಿಕವಾದಂಥ ಪಾಠ ಬೋಧನೆಯನ್ನು ಮಕ್ಕಳಿಗೆ ನೀಡುವ ನಿಟ್ಟಿನಲ್ಲಿ ಯಶಸ್ವಿಯನ್ನು ಮಾಡಿದ್ದಾರೆ. ಇಂಥ ಶಿಕ್ಷಕರನ್ನು ಬೀದಿಗೆ ಕಳಿಸದೆ ಈ ನಮ್ಮೇನು ಬೇಡಿಕೆ ಇದೆ ಆ ಒಂದು ಬೇಡಿಕೆಯನ್ನು ನಿರ್ದಿಷ್ಟವಾಗಿ 12 ತಾರೀಕೊಳಗಾಗಿ ಈಡೇರಿಸಬೇಕು ಅನ್ನುವಂಥ ಕಳಕಳಿಯನ್ನು ಕೂಡ ಮಾಡ್ತೇನೆ. ಅಕಸ್ಮಾತ್ ಮಾಡದೇ ಇದ್ದಲ್ಲಿ 12 ನಮ್ಮ ಹೋರಾಟ ಅನಿವಾರ್ಯವಾಗಿ ಪ್ರಾರಂಭ ಆಗ್ತದೆ ಅನ್ನುವಂಥದ್ದನ್ನು ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಿತಿ ಜಯಕುಮಾರ್ ಹೆಬ್ಳಿ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಳಗಾವಿ. ಬೆಳಗಾವಿ ಜಿಲ್ಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಜಯಕುಮಾರ್ ಹೆಬಳಿ ಮಾತನಾಡಿ, ಕರ್ನಾಟಕ ಪ್ರಾಥಮಿಕ ಶಿಕ್ಷಕರ ಸಂಘದಿಂದ ಬುಧವಾರ ಸಭೆ ನಡೆಸಲಾಯಿತು. ರಾಜ್ಯದಲ್ಲಿ ಸುಮಾರು 80,000 ಪಿಎಸ್ಸಿ ಶಿಕ್ಷಕರು ಬಿಎ, ಬಿಎಸ್ಸಿ, ಬಿಎಡ್, ಎಂಎ, ಎಂಎಸ್ಸಿ, ಎಂಎಡ್, ಎಂಫಿಲ್, ಪಿಎಚ್ಡಿ ಪದವಿ ಪಡೆದಿದ್ದಾರೆ. ಆದರೂ ಇವರಿಗೆ ಬಡ್ತಿ ನೀಡುವ ಬದಲು ಹಿಂಬಡ್ತಿ ನೀಡಲಾಗಿದೆ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್, ಕೆಎಂಎಂ ಕನ್ನಡ, ಬೆಳಗಾವಿ. ಬೆಳಗಾವಿ ನಗರದಲ್ಲಿರುವ ಕಪಿಲೇಶ್ವರ ಮಂದಿರದ ಹತ್ತಿರದ ಮೇಲ್ಸೇತುವೆಯ ಸ್ಥಿತಿ ಕಳಪೆ ಮಟ್ಟದಾಗಿದೆ. ಬೆಳಗಾವಿ ನಗರದಲ್ಲಿರುವ ಕಪಿಲೇಶ್ವರಿ ಮಂದಿರದ ಹತ್ತಿರದ ಮೇಲ್ಸೇತುವೆಯ ಸ್ಥಿತಿ ಕಳಪೆ ಮಟ್ಟದಾಗಿದೆ. ಕೆಲವು ವರ್ಷಗಳ ಹಿಂದೆ ನಿರ್ಮಿಸಲ್ಪಟ್ಟ ಈ ಸೇತುವೆಯಲ್ಲಿ ಹಲವೆಡೆ ಗುಂಡಿಗಳಿತ್ತು. ವಾಹನ ಸವಾರರು ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಸೇತುವೆಗೆ ನಮ್ಮ ಪ್ರತಿನಿಧಿ ಭೇಟಿ ನೀಡಿದಾಗ ರಿಕ್ಷಾ ಚಾಲಕರು ತಾವೇ ಸೇತುವೆಯ ಗುಂಡಿಗಳನ್ನು ಮಣ್ಣಿನಿಂದ ತುಂಬುತ್ತಿರುವುದು ಕಂಡುಬಂದಿತು. ಸೇತುವೆಯ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಸಂಪೂರ್ಣ ದುರ್ಲಕ್ಷಿಸುತ್ತಿದ್ದಾರೆ. ಈ ಸೇತುವೆ ಮೇಲೆ ಎಲ್ಲಿ ನೋಡಿದರೂ ತೆಕ್ಕು ಗುಂಡಿಗಳು ಬಿದ್ದಿದ್ದು ಪ್ರತಿನಿತ್ಯ ಸಾವಿರಾರು ಜನರು ಜೀವ ಭಯದಲ್ಲೇ ಪ್ರಯಾಣ ಬೆಳೆಸುತ್ತಿದ್ದಾರೆ. ದೇವಸ್ಥಾನಕ್ಕೆ ತೆರಳುವ ಭಕ್ತರಿಗೂ ಕೂಡ ತೊಂದರೆ ಅನುಭವಿಸಬೇಕಾಗುತ್ತಿದೆ. ಈ ಪ್ರದೇಶದಲ್ಲಿ 3 ಶಾಲೆಗಳಿವೆ ಮತ್ತು ಅನೇಕ ಖಾಸಗಿ ವ್ಯಾಪಾರಿ ಮಳಿಗೆಗಳಿದ್ದು ಈ ಮಾರ್ಗವು ಸಿಬಿಟಿ ಬಸ್ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. ಆದ ಕಾರಣ ಪ್ರತಿನಿತ್ಯ ಈ ಮಾರ್ಗದಲ್ಲಿ ಭಾರೀ ವಾಹನ ದಟ್ಟಣೆ ಕಂಡುಬರುತ್ತದೆ. ಕಪಿಲೇಶ್ವರಿ ಮೇಲ್ಸೇತುವೆ ಕಪಿಲೇಶ್ವರಿ ಮತ್ತು ಶನಿ ಮಂದಿರವನ್ನು ಸಂಪರ್ಕಿಸುತ್ತದೆ. ಆದ್ದರಿಂದ ಈ ಸೇತುವೆ ಮೇಲೆ ಎಂದೆಂದಿಗೂ ಭಾರೀ ವಾಹನ ಸಂಚಾರವಿರುತ್ತದೆ. ಆದರೆ ಸೇತುವೆಯ ಸಮಸ್ಯೆಗಳು ಪ್ರಾರಂಭದಿಂದಲೂ ಅಷ್ಟೇನೂ ಸುಧಾರಿಸಿಲ್ಲ. ಪ್ರಯಾಣಿಕರ ಸೌಲಭ್ಯಕ್ಕಾಗಿ ಮೇಲ್ಸೇತುವೆಯು ನಿರ್ಮಿಸಿದರೂ ಅನಾನುಕೂಲತೆ ಮಾತ್ರ ಹೆಚ್ಚಾಗಿದೆ. ಕೇವಲ 5-6 ವರ್ಷಗಳಲ್ಲಿ ಸೇತುವೆಯ ರಕ್ಷಣಾ ಗೋಡೆಗಳಲ್ಲಿ ಬಿರುಕು ಉಂಟಾಗಿದ್ದು ನಾಗರಿಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುವಂತೆ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಕ್ಯಾಮರಾಮ್ಯಾನ್ ಸಂಕಲ್ಪ್ ಶಿಂದೆ ಜೊತೆ ಚೇತನ್ ಲಕ್ಕೇಬೇಲ್ಕರ್, ಕೆಎಂಎಂ ಕನ್ನಡ, ಬೆಳಗಾವಿ. 225,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಮಂಗಳವಾರದ ತನಕ ಹರಿಸಲಾಗಿದೆ ಎಂದು ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. 225,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಮಂಗಳವಾರದ ತನಕ ಹರಿಸಲಾಗಿದೆ ಎಂದು ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಮೊದಲ ಬಾರಿಗೆ ಇಷ್ಟು ಪ್ರಮಾಣದ ನೀರನ್ನು ಹರಿಸಲಾಗಿದೆ. ಮಳೆ ಸ್ವಲ್ಪ ತಗ್ಗಿದ ಕಾರಣಕ್ಕೆ 1.75 ಲಕ್ಷ ಕ್ಯೂಸೆಕ್ ನೀರನ್ನು ಹರಿಸುತ್ತಿದ್ದೇವೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಎಂದು ಹೇಳಿದರು. ನಮ್ಮ ಲಾಸ್ಟ್ ಬಜೆಟಲ್ಲಿ ಏನೂ ಸೇರಲಿಲ್ಲ. ಆ ದೃಷ್ಟಿಯಿಂದ ಕೆಲವು ಹೊಸ ಹೊಸ ಪ್ರಾಜೆಕ್ಟ್ನ ಬೆಂಗಳೂರು ನಗರದಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಅದನ್ನೆಲ್ಲ ಕಂಪ್ಲೀಟ್ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ ಕೆಲವು ಸ್ಪೆಷಲ್ ಆಗಿ ತಾವೆಲ್ಲ ಗ್ರಾಂಟ್ಸ್ ಕೊಡಬೇಕು ಇದಕ್ಕೆ ಅಂತೇಳಿ, ಯಾಕಂದರೆ ಬೆಂಗಳೂರಿಂದ ಹೆಚ್ಚಿಗೆ ಟ್ಯಾಕ್ಸು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತಾ ಇದೆ. ಆ ದೃಷ್ಟಿಯಿಂದ ನೀವು ಮಹಾರಾಷ್ಟ್ರ ಆದಮೇಲೆ ನಮ್ಮ ಬೆಂಗಳೂರು ಬಗ್ಗೆ ತಾವು ಆಲೋಚನೆ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಹಿಂದೆ ಗಿಫ್ಟ್ ಸಿಟಿನ ಒಂದು ಪ್ರಸ್ತಾವನೆ ಮಾಡಿದ್ರು, ಒಂದೇ ದೇಶದಲ್ಲಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಈಗ ಅಟ್ಲೀಸ್ಟ್ ಈ ಪ್ರಾಜೆಕ್ಟ್ಸ್ಗಾರು ಕೊಡಿ, ಕೆಲವು ಸ್ಟಾಮ್ ವಾಟರ್ ಡ್ರೈನು, ಮೇಜರು, ಕೆಲವು ಟನಲ್ ವಿಚಾರದಲ್ಲಿ, ಕೆಲವರು ಸಿಗ್ನಲ್ ಫ್ರೀ ಕಾರ್ಡರು, ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ಕೊಡಬೇಕು. ಯಾಕೆಂದರೆ ಹೊರಡೆಯಿಂದ ವಿಪರೀತ ಜನ ಬೆಂಗಳೂರಿಗೆ ಫ್ಲೋಟ್ ಆಗ್ತಾ ಇದ್ದಾರೆ. ಸೊ ಅವರು ಖಂಡಿತ ನಾನು ನೋಡ್ತೀನಿ ಅಂತ ಹೇಳಿದ್ದಾರೆ. ಎರಡನೇದು
5,300 ಕೋಟಿ ಹೋದರ್ಷ ಬಜೆಟ್ ಅನೌನ್ಸ್ ಆಗಿತ್ತು, ಅದನ್ನು ಕ್ಯಾಬಿನೆಟ್ಗೆ ತರಿಸ್ತೀನಿ ಅಂತ ಹೇಳಿ ಅದನ್ನು ಅಶ್ಯೂರ್ ಮಾಡಿದ್ದಾರೆ. ನಾನು ಅನೌನ್ಸ್ಮೆಂಟ್ ಮಾಡಿದ್ದೆ ಅದನ್ನು ಕ್ಯಾಬಿನೆಟ್ ತರಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ನಮ್ಮ ಆಫೀಸರ್ಸಿಂದ ಎಲ್ಲ ಸ್ವಲ್ಪ ಅದನ್ನೆಲ್ಲ ಪರ್ಸ್ಯೂ ಮಾಡ್ತಾ ಇದ್ದೀನಿ. ಮೂರನೇದು ಮಳೆ ವಿಚಾರದಲ್ಲಿ ಸ್ವಲ್ಪ ಅವರು ಚೆನ್ನಾಗಿ ಬರ್ತಾ ಇರೋದ್ರಿಂದ ನಾನು ಹೇಳಿದೆ 40 TMC ಬಿಡಬೇಕಾಗಿತ್ತು, ನಾವು 80 TMC ಬಿಟ್ಟಿದ್ದೀವಿ. ಸೊ ಅದಕ್ಕೆ ನಮ್ಮ ರಿಕ್ವೆಸ್ಟ್ ಎಲ್ಲ ಹೇಳಿದ್ದೇವೆ. ಮಾದಾಯಿ ಇದು ವೆರಿ ಸ್ಮಾಲ್, ಒಂದು ಮೀಟಿಂಗಲ್ಲೇ ಮಾದಾಯಿ ಪ್ರಾಬ್ಲಮ್ ಸಾಲ್ವ್ ಆಗ್ತಿದ್ದೀನಿ ಕೂಡ ಅವರ ಗಮನ ಸೆಳೆದಿದ್ದೇನೆ. ಮೇಕೆದಾಟ್ ಅದೇ 40 ಇದ್ದೀನಿ 80 ಬಿಟ್ಟಿದ್ದೀವಿ ಅಂತಂದ್ರೆ ನೀರನ್ನ ಅಟ್ಲೀಸ್ಟ್ ಸ್ಟೋರ್ ಮಾಡ್ಬೋದು. ತಮಿಳ್ನಾಡು ಉಪಯೋಗಿಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಏನಿಲ್ಲ. ಸಮುದ್ರದ ಹೋಗೋದನ್ನ ನಾವು ತಡೆಗಟ್ಟಂತದಕ್ಕೆ ಅವ್ರಿಗೆ ಜಾಸ್ತಿ ಅನುಕೂಲ ಆಗ್ತದೆ ಅಂತ ಕೂಡ ತಿಳಿಸಿದ್ದೇನೆ. ನಾನು ರೀಎಕ್ಸಾಮಿನ್ ಮಾಡ್ತಿರ್ತೀನಿ. ನೀವೇ ಆದ್ರೆ ಸೆಪ್ರೇಟ್ ಮಾಡಿಕೊಂಡ್ರೆ ನಮ್ಗೆ ಭಾಳ ಒಳ್ಳೇದು ಅನ್ನೋದು ಅವ್ರು ತಿಳಿಸಿ ನೋಡೋಣ, ಅವರೇನೋ ಒಂದು ಮೀಟಿಂಗ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಕೇರಳದಲ್ಲೂ ಉತ್ತಮ ಮಳೆಯಾಗುತ್ತಿರುವ ಕಾರಣಕ್ಕೆ ಕಬಿನಿ ಹಾಗೂ KRS ಆಣೆಕಟ್ಟಿನಲ್ಲಿ ನೀರು ಸಂಗ್ರಹ ಮಾಡದೆ ಬಿಡಲಾಗುತ್ತಿದೆ ಎಂದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಬೆಳಗಾವಿ ನಿವಾಸಿಗಳ ಅಚ್ಚುಮೆಚ್ಚಿನ ಹಬ್ಬ ಗಣೇಶೋತ್ಸವ ಕೇವಲ 1 ತಿಂಗಳಲ್ಲಿ ಆಗಮಿಸಲಿದೆ. ಬೆಳಗಾವಿ ನಿವಾಸಿಗಳ ಅಚ್ಚುಮೆಚ್ಚಿನ ಹಬ್ಬ ಗಣೇಶೋತ್ಸವ ಕೇವಲ 1 ತಿಂಗಳಲ್ಲಿ ಆಗಮಿಸಲಿದೆ. ಎಲ್ಲೆಡೆ ಹಬ್ಬದ ಆಯೋಜನೆ ಕುರಿತು ಚರ್ಚೆ ನಡೆಯುತ್ತಿರುವಾಗಲೇ ಮಹಾರಾಷ್ಟ್ರದ ಗಣೇಶನ ಮೂರ್ತಿಗಳು ಬೆಳಗಾವಿಗೆ ಆಗಮಿಸಲಾರಂಭಿಸಿವೆ. ಪ್ರತಿ ವರ್ಷ ಕೊಲ್ಹಾಪುರ ಮತ್ತು ಪೇನ್ನಿಂದ ಗಣೇಶನ ಮೂರ್ತಿಗಳು ನಗರವನ್ನು ಪ್ರವೇಶಿಸುತ್ತವೆ. ಗಣೇಶನ ಮೂರ್ತಿಗಳ ಅಂಗಡಿಗಳು ಈಗಾಗಲೇ ಸಜ್ಜಾಗಿ ಮಾಡಲಾಗಿದೆ. ಹೊರಗಿನಿಂದ ಬರುವ ಈ ವಿಗ್ರಹಗಳು ಬಹುಶಃ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರಬಹುದು. ಸ್ಥಳೀಯ ಶಿಲ್ಪಿಗಳಿಗೆ ಪ್ಲಾಸ್ಟರ್ ವಿಗ್ರಹಗಳನ್ನು ತಯಾರಿಸದಂತೆ ಸರ್ಕಾರ ನಿರ್ಬಂಧಿಸುತ್ತಿದೆ. ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರವು ಮುಂಬರುವ ವರ್ಷಗಳಲ್ಲಿ ಪ್ಲಾಸ್ಟರ್ ಮೂರ್ತಿಗಳ ಮೇಲಿನ ನಿರ್ಬಂಧಗಳನ್ನು ಬಿಗಿಗೊಳಿಸುವುದಾಗಿ ಹೇಳಿದೆ. ಆದರೆ ಬೆಳಗಾವಿ ನಗರದಲ್ಲಿ ಮಹಾರಾಷ್ಟ್ರದಿಂದ ಹೆಚ್ಚಿನ ಪ್ರಮಾಣದಲ್ಲಿ ವಿಗ್ರಹಗಳು ಆಮದಾಗುತ್ತಿವೆ. ಸ್ಥಳೀಯ ಶಿಲ್ಪಿಗಳು ಅಲ್ಲಿಂದಲೂ ವಿಗ್ರಹಗಳನ್ನು ತರುತ್ತಿದ್ದಾರೆ ಎನ್ನಲಾಗಿದೆ. ಕಳೆದ 12 ವರ್ಷಗಳಿಂದ ಮಹಾರಾಷ್ಟ್ರದಿಂದ ಮೂರ್ತಿಗಳನ್ನು ಆಮದು ಮಾಡಿಕೊಂಡು ಬೆಳಗಾವಿಯಲ್ಲಿ ಮಾರಾಟ ಮಾಡುತ್ತಿರುವ ಅದಿತಿ ಮಾರ್ಗಾಲೆ ಮಾತನಾಡಿ, ಪಾಟೀಲ್ ಗಲ್ಲಿಯ ಮೂಲೆಯಲ್ಲಿರುವ ಅಂಗಡಿಯಲ್ಲಿ ಕಳೆದ 12 ವರ್ಷಗಳಿಂದ ಮೂರ್ತಿ ಮಾರಾಟ ಮಾಡುತ್ತಿದ್ದೇವೆ. ವಿಗ್ರಹಗಳು ಸುಂದರವಾಗಿರುವುದರಿಂದ ಈ ವಿಗ್ರಹಗಳಿಗೆ ಉತ್ತಮ ಬೇಡಿಕೆಯಿದ್ದು ಜನರಿಂದ ಸ್ಪಂದನೆಯೂ ದೊರೆಯುತ್ತಿದೆ. ಈ ಬಗ್ಗೆ ಸ್ಥಳೀಯ ಶಿಲ್ಪಿಗಳಿಗೆ ಯಾವುದೇ ದೂರುಗಳಿಲ್ಲ ಎಂದು ಹೇಳಿದರು. आमच्या गणपतीच्या आर्ट्सचं नाव मोरिया आर्ट्स आहे. दरवर्षी आता गेले 15-20 वर्ष आम्ही हा बिझनेस करतो आहे. माझे वडील आणतात ह्या मूर्त्या, मी इथे सांभाळते. माझं नाव अदिती मरगाळे आहे. गेले 15-20 वर्ष आम्ही हे करतो आहे आणि दरवर्षी आम्ही जेवढ्या मूर्त्या आणतो, 100-120 मूर्त्या आणतो, तेवढ्या सगळ्या संपवतो आणि परत पुढच्या वर्षी परत नवीन मूर्त्या आणतो. आणि इथे चांगला प्रतिसाद आहे आमच्या मूर्त्यांना. दरवर्षी लोक खूप पसंती देतात आणि आम्ही त्याच्यासोबत डायमंड वर्कचं पण काम करतो, कुंदनचं काम. दरवर्षी त्याला पण खूप चांगला रिस्पॉन्स असतो लोकांकडून आणि आवडतात. कलर काम किंवा फिनिशिंग वगैरे मूर्त्यांचं सगळ्यांना खूप आवडतं, त्यामुळे एक पण मूर्ती राहत नाही, सगळ्या मूर्त्या संपतात. नाही, आम्ही स्वतः तयार नाही करत, आम्ही आणतो. आम्ही बेसिकली मूर्तीकार नाही आहे, आम्ही फक्त मूर्त्या आणून पेनमधून विकतो. हां, पेन महाराष्ट्रामध्ये येतं. हमदापूरमधून आम्ही गणपती आणतो दरवर्षी. आता गेली 15-20 वर्ष आम्ही एकाच एक मूर्तिकार आहे पेनला, त्यांच्याकडून शुभम म्हणून त्यांच्याकडून मूर्त्या आणतो. नाही नाही नाही, कधीच नाही आम्हाला कोणी त्रास पण दिला नाही आणि कधी कोणी येऊन विचारलं नाही. उलट मूर्तिकार येऊन स्वतः मूर्त्या बघून जातात आणि त्याप्रमाणे पॅटर्न करायचं हे करतात, परत आम्हाला फोटो वगैरे पण पाठवतात की तुमच्या मूर्तीसारखं पॅटर्न आम्ही केलेला आहे म्हणून. अदिती आदित्य मरगाळे, पाटील मळा. ಒಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯ ಕೆಲ ಗ್ರಾಮಗಳಿಂದ ಗೋವಾ, ಹುಬ್ಬಳ್ಳಿ, ಧಾರವಾಡಕ್ಕೆ ಗಣೇಶ್ ಮೂರ್ತಿಗಳು ರಫ್ತಾದರು. ಬೆಳಗಾವಿ ನಗರದಲ್ಲಿ ಮಹಾರಾಷ್ಟ್ರದಿಂದ ಗಣೇಶ್ ಮೂರ್ತಿಗಳು ಆಮದಾಗುತ್ತಿವೆ. ಆದರೆ ಪ್ಲಾಸ್ಟರ್ ಮೂರ್ತಿಗಳ ಬಗ್ಗೆ ಆಡಳಿತ ಇನ್ನೂ ಯಾವುದೇ ಖಚಿತ ನಿರ್ಧಾರ ಕೈಗೊಂಡಿಲ್ಲ. ಪ್ಲಾಸ್ಟರ್ ವಿಗ್ರಹಗಳನ್ನು ನಿಷೇಧಿಸಬೇಕು ಎಂದು ಪರಿಸರವಾದಿಗಳು ಒತ್ತಾಯಿಸಿದ್ದಾರೆ. ಕ್ಯಾಮ್ರಾಮ್ಯಾನ್ ಸಂಕಲ್ಪ್ ಶಿಂದೆ ಜೊತೆ ಚೇತನ್ ಲಕ್ಕೇಬೈಲ್ಕರ್, KMM ಕನ್ನಡ, ಬೆಳಗಾವಿ. ರಾಜ್ಯದಲ್ಲಿ ಸರ್ಕಾರದಿಂದ 18,000 ನರ್ಸರಿ ಆಂಗ್ಲ ಹಾಗೂ ಕನ್ನಡ ಭಾಷೆಯಲ್ಲಿ ತೆರೆಯಲು ಚಿಂತನೆ ನಡೆಸಲಾಗುತ್ತಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು.
ರಾಜ್ಯದಲ್ಲಿ ಸರ್ಕಾರದಿಂದ ಸುಮಾರು 18,000 ನರ್ಸರಿ ಆಂಗ್ಲ ಹಾಗೂ ಕನ್ನಡ ಭಾಷೆಯಲ್ಲಿ ತೆರೆಯಲು ಚಿಂತನೆ ನಡೆಸಲಾಗುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಬುಧವಾರ ಇಲ್ಲಿನ ಕುವೆಂಪು ನಗರದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಚೇರಿಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆಯಡಿ ಬೆಳಗಾವಿ ಗ್ರಾಮೀಣ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರಿಗೆ ನೇಮಕಾತಿ ಆದೇಶ ಪ್ರತಿಗಳ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸ್ಪರ್ಧಾತ್ಮಕ ಯುಗದಲ್ಲಿ ನರ್ಸರಿ ಶಾಲೆಗೆ ಸಾವಿರಾರು ಹಣ ಕೊಡುತ್ತಾರೆ, ಆದರೆ ಅಂಗನವಾಡಿಯಲ್ಲಿ ಯಾವುದೇ ಹಣ ಇಲ್ಲದೆ ಮಕ್ಕಳಿಗೆ ಗುಣಮಟ್ಟದ ಪೌಷ್ಟಿಕ ಆಹಾರ ನೀಡಿ ಸದೃಢ ಮಾಡುವ ಕೆಲಸ ಕರ್ನಾಟಕ ಸರ್ಕಾರ ಮಾಡುತ್ತಿದೆ ಎಂದರು. ಕ್ಷೇತ್ರದ ನೂತನವಾಗಿ ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಸಹಾಯಕಿಯರಾಗಿ ಇವತ್ತು ಕರ್ನಾಟಕ ಸರ್ಕಾರದ ಕೆಲಸಕ್ಕೆ ಹೊಸದಾಗಿ ಬಹಳಷ್ಟು ಹೊಸ ಹುರುಪನ್ನ ಇಟ್ಕೊಂಡು ಇವತ್ತೇನು ತಾವೆಲ್ಲರೂ ಆಯ್ಕೆ ಆಗಿದ್ದೀರಾ. ಮೊದಲನೇದಾಗಿ ತಾವೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಈ ಒಂದು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿಯಾಗಿ ಮತ್ತು ನಿಮ್ಮ ಇಲಾಖೆಯ ಮಂತ್ರಿಯಾಗಿ ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಜೊತೆಯಲ್ಲಿ ಬಹಳಷ್ಟು ನನ್ನ ಮಾಧ್ಯಮದ ಎಲ್ಲ ಸಹೋದರರಿಗೆ ಇದು ಒಂದು ಅವಿಸ್ಮರಣೀಯ ಒಂದು ಸಂದರ್ಭ, ಯಾಕಂತಂದ್ರೆ ವಿಶೇಷವಾಗಿ ಇವರೆಲ್ಲರ ಒಂದು ಹಾರೈಕೆಯಿಂದ ನನ್ನ ಬೆಳಗಾವಿ ಮತಕ್ಷೇತ್ರದ ಎಲ್ಲ ಅಕ್ಕ ತಂಗಿಯರ ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ರಾಜ್ಯದಲ್ಲಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಬಹಳ ಸಂತೋಷ ಅನಿಸ್ತು, ನನ್ನ ಇಲಾಖೆಯಿಂದ ನನ್ನ ಗ್ರಾಮೀಣ ಕ್ಷೇತ್ರದಲ್ಲಿ ಸುಮಾರು 50 ಜನರಿಗೆ ನನ್ನ ಇಲಾಖೆಯಲ್ಲಿ ಕೆಲಸ ಕೊಡೋದು ವಿಶೇಷವಾಗಿ ನನಗೆ ಬಹಳ ಸಂತೋಷ ಅನಿಸಿ ಇವತ್ತು ವೈಯಕ್ತಿಕವಾಗಿ ನಾನೇ ಅವರಿಗೆ ಈ ಆರ್ಡರ್ ಕಾಪಿಗಳನ್ನು ಕೊಡ್ತೀನಿ. ಇದೊಂದು ಅವಿಸ್ಮರಣೀಯ ಸಮಯ, ನನ್ನ ಜೀವನದಲ್ಲಿ ಯಾವತ್ತು ನೆನಪಿನಿಂದ ಇರಲಿ ಅಂತ ಹೇಳಿ ನಾನು ಇವತ್ತು ತಮ್ಮನ್ನೆಲ್ಲರನ್ನೂ ನನ್ನ ಗೃಹ ಕಚೇರಿಗೆ ಕರೆಸ್ಕೊಂಡು ಈ ಒಂದು ಖುಷಿಯ ಸಂದರ್ಭದಲ್ಲಿ ತಮಗೆ ಅಭಿನಂದನೆ ಹೇಳಲಿಕ್ಕೆ ಮಾಧ್ಯಮದ ಎಲ್ಲ ನನ್ನ ಸಹೋದರರನ್ನು ಕೂಡ ಕರೆದಿದ್ದೀನಿ. ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಗೊತ್ತು, ಸ್ವಲ್ಪ ಯಾರು ಬಾಯಿ ಮಾಡಬೇಡ, ದಯಮಾಡಿ, ತಮ್ಮೆಲ್ಲರಿಗೂ ಕೂಡ ಗೊತ್ತು 1974 ಇಸ್ವಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಈ ಇಲಾಖೆಯಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ದೇಶದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧೀಜಿಯವರು ಈ ಅಂಗನವಾಡಿಯನ್ನು ತೆಗಿಬೇಕು ಅಂತ ಹೇಳಿ ಯಾರು ಇಂದಿರಾ ಗಾಂಧೀಜಿಯವರು ಈ ಅಂಗನವಾಡಿಗೆ ಚಾಲನೆಯನ್ನು ಕೊಟ್ಟರು. ಯಾಕೆ ಅಂತಂದರೆ ಬಡವರ ಮಕ್ಕಳಿಗೆ, ಹಳ್ಳಿಯ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಹಳ್ಳಿಯಲ್ಲಿನೇ ಅವರಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು, ಒಳ್ಳೆಯ ಆರೈಕೆ ಸಿಗಬೇಕು ಅಂತ ಹೇಳಿ 49 ಹಿಂದೆ ದಿವಂಗತ ಈ ದೇಶದ ಪ್ರಧಾನಿಯಾದಂಥ ಇಂದಿರಾ ಗಾಂಧೀಜಿಯವರು ಕರ್ನಾಟಕ ರಾಜ್ಯದಲ್ಲಿ, ಅದು ಮೈಸೂರು ಹೊಳೆ ನರಸಿಂಹಪುರದಲ್ಲಿ ಪ್ರಪ್ರಥಮ ಬಾರಿಗೆ ಅಂಗನವಾಡಿಯನ್ನು ತೆಗೆದ್ರು. ನನ್ನ ಭಾಗ್ಯ ನೋಡಿ, ಮುಂದಿನ ವರ್ಷಕ್ಕೆ 50 ತುಂಬುತ್ತೆ. ಸುವರ್ಣ ಒಂದು ಕಾಲ, ಸುವರ್ಣ ಮಹೋತ್ಸವವನ್ನು ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿದಂಥ ಈ ಅಂಗನವಾಡಿಗಳ ಇತಿಹಾಸಕ ದೇಶದಲ್ಲಿನೇ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ರು. ಈಗ ಸುವರ್ಣ ಮಹೋತ್ಸವವನ್ನು ನಾವು ಕರ್ನಾಟಕದಲ್ಲಿ ಮಾಡಲಿಕ್ಕೆ ನಾನು ಇಲಾಖೆ ಮಂತ್ರಿಯಾಗಿದ್ದು ನನಗೆ ಭಾಳ ಸಂತೋಷ ಅನಿಸುತ್ತೆ. ತಮಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಈ ಅಂಗನವಾಡಿಯ ಪರಿಕಲ್ಪನೆ ನಾನಿವತ್ತು ಕೇಳಿದೆ, ಮಾಧ್ಯಮದ ನನ್ನ ಸಹೋದರರಿಗೆ ಹೇಳಲಿಕ್ಕೆ ಬಯಸ್ತೇನೆ. MBA ಆದಂಥವ್ರು, MA ಕಲ್ತಂಥವ್ರಿಗೆ, BA ಕಲ್ತಂಥವ್ರಿಗೆ, BEd ಕಲ್ತಂಥವ್ರಿಗೆ, BE ಕಲ್ತಂಥವ್ರಿಗೆ ನಾನಿವತ್ತು ಅಂಗನವಾಡಿಯ ಟೀಚರ್ನ ಒಂದು ಸರ್ಟಿಫಿಕೇಟ್ನ ಅವ್ರಿಗೆ ಕೊಟ್ಟೆ. ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಇವತ್ತು ಒಂದು ಕಾಲ ಇತ್ತು, ಅಂಗನವಾಡಿಗೆ ಹೋಗೋ ಮಕ್ಕಳು ಅಂತಂದರೆ ಅವ್ರಿಗೆ ಶ್ರೀಮಂತರ ಹಾಗೆ ನರ್ಸರಿಗೆ ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ, ಬಡವ್ರ ಮಕ್ಕಳಷ್ಟೇ ಅಂಗನವಾಡಿಗೆ ಹೋಗೋ ಒಂದು ಕಾಲ ಇತ್ತು. ಆದರೆ ಈಗ ಅಂಗನವಾಡಿಯ ಪರಿಕಲ್ಪನೆ ಬದಲಾಗಿದೆ. ನಾವು ಅಂಗನವಾಡಿಯನ್ನು ಸರ್ಕಾರಿ ಪೂರ್ವ ಪ್ರಾಥಮಿಕ ಶಾಲೆಗಳು ಅಂತ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಹೋದ್ವಾರ
ಗೌರ್ಮೆಂಟ್ ಮಾಂಟೆಸರಿ ಅಂತ ಬ್ಯಾಂಗ್ಳೂರ್ನಲ್ಲಿ 250 ನರ್ಸರಿಗಳನ್ನು ಎಲ್ ಕೆ ಜಿಯನ್ನು ಯು ಕೆ ಜಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ದೇಶ ಬೆಳೀತಾ ಇದೆ, ರಾಜ್ಯ ಬೆಳೀತಾ ಇದೆ, ನಮಗೆ ಅಂಗನವಾಡಿಗಳು ಕೂಡ ನಾವು ಬೆಳಿಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಕಾಂಪಿಟೇಟಿವ್ ಯುಗ, ಮಾಡರ್ನೈಸೇಷನ್ ಯುಗ, ಇಂಥ ಯುಗದಲ್ಲಿ ಮಕ್ಕಳು, ಯಾಕಂದರೆ ಆ ತಂದೆ ತಾಯಿ ಬಿಡುವಲ್ಲದೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಅಂಗನವಾಡಿಗಳಿಗೆ ಮಕ್ಕಳನ್ನ ಸೇರಿಸ್ತಾರೆ. ಯಾಕೆ ಅಂತಂದರೆ ನಿಮ್ಮ ಮೇಲೆ ವಿಶ್ವಾಸ ಇತ್ತು, ನೀವು ಆ ತಾಯಿ ಸ್ಥಾನದಲ್ಲಿ ನಿಂತು ಆ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡ್ತೀರಾ, ಅವ್ರಿಗೆ ಕಲಿಕೆಯನ್ನು ಹೇಳ್ಕೊಡ್ತೀರಾ ಅನ್ನುವಂಥ ನಿಮ್ಮ ಮೇಲೆ ಒಂದು ವಿಶ್ವಾಸ ಇತ್ತು. ನೀವು ಅವ್ರಿಗೆ ಹೊಟ್ಟೆಗೆ ಹಾಕ್ತೀರಾ, ಹಸಿವಾದರೆ ಅವ್ರಿಗೆ ಊಟ ಮಾಡಿಸ್ತೀರಾ, ಹೊಲಸಾದರೆ ಕ್ಲೀನ್ ಮಾಡ್ತೀರಾ, ನಿದ್ದೆ ಬಂದರೆ ಮಲಗಿಸ್ತೀರಾ ಅನ್ನುವಂಥ ವಿಶ್ವಾಸ ನಿಮ್ಮೆಲ್ಲರ ಮೇಲೆ ಇತ್ತು. ಆ ಅಂಗನವಾಡಿಗೆ ಕಲಿಸ್ತಾ ಇರುವಂಥ ನಮ್ಮ ತಂದೆ ತಾಯಿಯಂದ್ರಿಗೆ ನಾವಿವತ್ತೊಂದು ಭಾಷೆಯನ್ನು ಕೊಡಬೇಕಾಗುತ್ತೆ. ನಿಮ್ಮ ಮಕ್ಕಳು ಬರೀ ನಿಮ್ಮ ಮಕ್ಕಳು ಅಷ್ಟೇ ಅಲ್ಲ, ಪಾಲಕರೇ ಅವರು ನಮ್ಮ ರಾಜ್ಯದ, ನಮ್ಮ ಸಮಾಜದ, ನಮ್ಮ ಭಾರತ ದೇಶದ ಮುಂದಿನ ಭವಿಷ್ಯ. ಅವ್ರನ್ನ ನಾವು ಕಾಪಾಡ್ತೀವಿ, ಒಳ್ಳೆ ಪ್ರಜೆಗಳನ್ನಾಗಿ ಮಾಡ್ತೀವಿ ಅಂತ ನಾವಿವತ್ತು ಭಾಷೆಯನ್ನು ಕೊಡಬೇಕಾಗುತ್ತೆ. ಇವತ್ತು ನಾನು ಬಹಳ ಖುಷಿಯಲ್ಲಿ ಬಿ ಎ ಕಲ್ತಂಥವ್ರಿಗೆ, ಬಿ ಎ ಆದಂಥವ್ರಿಗೆ, ಎಮ್ ಎ ಮಾಡಿದಂಥವ್ರಿಗೆ ನಾನು ಈ ಅಂಗನವಾಡಿ ಅಂದರೆ ಈಗ ನಾವು ನರ್ಸರಿಗೇನು ಕ್ವಾಲಿಫಿಕೇಶನ್ ಕೇಳ್ತೀವಿ. ಒಂದು ನರ್ಸರಿಗೆ ಯಾರನ್ನಾದರೂ ಅಡ್ಮಿಷನ್ ಮಾಡಿಸ್ಲಿಕ್ಕೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋದರೆ 50,000 ಫೀಸ್ ಕೇಳ್ತಾರೆ. ಹಳ್ಳಿಯಲ್ಲಿ 20,000 ಕಡಿಮೆ ಫೀಸ್ ಕೇಳೋದಿಲ್ಲ. ಆದರೆ ನಮ್ಮ ಅಂಗನವಾಡಿಗಳಲ್ಲಿ ನಾವು 1 ರೂಪಾಯಿ ತಗೊಳ್ಳೋದಿಲ್ಲ. ಮಕ್ಕಳನ್ನು ತಾಯಿಯ ಥರ ನಾವು ಪ್ರೀತಿ ಮಾಡ್ತೀವಿ, ಪೌಷ್ಟಿಕ ಆಹಾರ. ಅಂಗನವಾಡಿ ಬದಲಾವಣೆ ಮಾಡಲಾಗುತ್ತಿದೆ. 18,000 LKG UKG ಸರ್ಕಾರಿ ಶಾಲೆ ಪ್ರಾರಂಭಿಸಲು ಚಿಂತನೆ ನಡೆಸಲಾಗುತ್ತಿದೆ. ಇದರಲ್ಲಿ 300 LKGಗಳನ್ನು ಗ್ರಾಮೀಣ ಮತಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಲಾಗುವುದು ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಸಣ್ಣದೊಂದು ವಿರಾಮ. ಹಾಯ್, ವಾಟ್ ಎ ಪ್ರೆಸೆಂಟ್ ಸರ್ಪ್ರೈಸ್. ಕೌನ್ ಹೈ? ಅರೆ ವೋ ಮೇರಿ ಫ್ರೆಂಡ್ ಆರತಿ ಹೈ. तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाव जया, बहुत सुंदर लग रहा है। वैसे सच को तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमर कौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकॉन कर्टन एंड फर्निशिंग, खड़े बाजार, बेलगावी। आराधना, मारुति गली, बेळगाव। वस्त्रों का संगम, सुंदर सरोना, मन भाई आराधना। ವಿರಾಮದ ನಂತರ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ನದಿ ನೀರಿನಿಂದ ಬಾಧಿತರಾದ ಪ್ರದೇಶದಲ್ಲಿ ಶಾಶ್ವತ ಪರಿಹಾರ ಕಂಡುಹಿಡಿಯುವ ಪ್ರಯತ್ನ ಮಾಡುತ್ತೇವೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ನದಿ ನೀರಿನಿಂದ ಬಾಧಿತವಾದ ಪ್ರದೇಶದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿ ಹೊಸ ನಿವೇಶನ ಹಂಚಿಕೆ, ಮನೆ ಕಟ್ಟಲು ಪರವಾನಿಗೆ, ಇತರೆ ಸರ್ಕಾರಿ ಸೌಲಭ್ಯ ಕೊಡುತ್ತಿರುವುದು ಪ್ರವಾಹದ ಅಪಾಯಕ್ಕೆ ನಾವೇ ಆಹ್ವಾನ ಕೊಟ್ಟಂತೆ. ಆದರೂ ಈ ರೀತಿ ತಪ್ಪುಗಳಾಗುತ್ತಿರುವುದು ನಮ್ಮ ಆಡಳಿತ ವೈಫಲ್ಯವೇ ಸರಿ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದರು. ಅವರು ಮಂಗಳವಾರ ಅಥಣಿ ತಾಲೂಕಿನ ಕೃಷ್ಣಾ ನದಿ ಪ್ರವಾಹ ಪೀಡಿತ ಸ್ಥಳಗಳನ್ನು ವೀಕ್ಷಿಸಿ ಶಾಸನ ಲಕ್ಷ್ಮಣ್ ಸವದಿ ಅವರ ನಿವಾಸದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ, ಹಲವಾರು ಸರ್ಕಾರಗಳು ಬಂದವು ಹೋದವು, ಆದರೆ ಈ ಭಾಗದ ಪ್ರವಾಹ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ಕಲ್ಪಿಸುವ ವ್ಯವಸ್ಥೆ ಮಾಡಿಲ್ಲ ಎಂದು ಹೇಳಿದರು.
ಕೊಟ್ಟು ಮನೆಯನ್ನು ಹಾಕಿ ಮುಳುಗಡೆ ಜಾಗದಲ್ಲಿ ಮನೆ ಶಾಕ್ಷನ್ ಬಹಳಷ್ಟು ಕಡೆ ಪ್ರಾಬ್ಲಮ್ ಇರುವಂತದ್ದು ಪಂಚಾಯತಿಗಳಲ್ಲಿ ಇದು ಆಡಳಿತ ವ್ಯವಸ್ಥೆ ಇದು ಎಲ್ಲೋ ಒಂದ್ ಕಡೆ ಮೈ ಮರೆತು ಕೆಲಸ ಮಾಡೋದ್ರಿಂದ ಇಂಥ ಅನಾಹುತಗಳನ್ನ ನಾವೇ ಸೃಷ್ಟಿ ಮಾಡ್ಕೊಳ್ತೇವೆ. ಸಿಇಒರು ನಮ್ ಜೊತೆಗಿದ್ದಾರೆ, ಅದನ್ನ ನಾನು ಇಲ್ಲೇ ಅವ್ರಿಗೆ ಹೇಳ್ತೇನೆ. ಟೈಟ್ ಮಾಡ್ಲಿಕ್ಕೆ ಪಂಚಾಯತಿಗಳಿಗೆ ಕಡಾಖಂಡಿತವಾಗಿ ಡೈರೆಕ್ಷನ್ ಅನ್ನ ಕೊಟ್ಟು ಮುಳುಗಡೆ ಆಗುವಂತ ಸಾಧ್ಯತೆ ಇರುವಂತ ಪ್ರದೇಶದಲ್ಲಿ ಅಲ್ಲಿ ಹಕ್ಕುಪತ್ರ ಕೊಡೋದಾಗ್ಲಿ ಅಥವಾ ಅಲ್ಲಿ ಮನೆ ಕಟ್ಕೊಳ್ಳಿಕ್ಕೆ ಸ್ಯಾಂಕ್ಷನ್ ಮಾಡೋದಾಗ್ಲಿ ಇದನ್ನ ನಾವಾಗಿ ನಾವೇ ಅನಾಹುತಕ್ಕೆ ಆಹ್ವಾನ ಮಾಡಿಕೊಟ್ಟು ಕರ್ಸ್ಕೊಂಡಾಗೆ ಆಗುತ್ತೆ. ಸೊ ಸಿಇಒರು ಕೂಡ ಇವತ್ತು ನನ್ನ ಜೊತೆಗಿದ್ದಾರೆ, ಅವ್ರಿಗೆ ಹೇಳ್ತೇನೆ ಇದನ್ನ ದಯವಿಟ್ಟು ಟೈಟನ್ ಮಾಡಲೇಬೇಕು ಅಂತ ಸೂಚನೆ ಕೊಡ್ತೇನೆ. ಸರ್, ಈಗ ಖಾನಾಪುರ ಭಾಗದಲ್ಲಿ ಸಾಕಷ್ಟು ಗ್ರಾಮಗಳು ಶಿಫ್ಟ್ ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ 5-6 ಕಿಲೋಮೀಟರ್ 6-6 ಕಿಲೋಮೀಟರ್ ಶವಗಳನ್ನು ಹೊತ್ಕೊಂಡು ಅಥವಾ ಹಾಸ್ಪಿಟಲ್ ಬರಕ್ಕೂ ಹೆಣಗಾಡ್ತಾ ಇದ್ದಾರೆ ಸರ್ ಅವರು. ಸೊ ಇದು ಮೊನ್ನೆ ಅರಣ್ಯ ಸಚಿವರು ಕೂಡ ಅದ್ರ ಬಗ್ಗೆ ಕಾಳಜಿ ತೋರಿಸಿದ್ದಾರೆ, ನೀವು ಸ್ವಲ್ಪ ಕಾಳಜಿ? ಖಂಡಿತ, ಅವ್ರ ಜೊತೆಗೆ ನಾನು ಕೈ ಜೋಡಿಸ್ತೇನೆ. ನಾನು DC ಅವರಿಗೆ ಈಗ ತಾನೇ ಊಟ ಮಾಡುವಾಗ ಹೇಳಿದೆ, ನೆಕ್ಸ್ಟ್ ಟೈಮ್ ನಾವು ಖಾನಾಪುರದಿಂದ ಆರಂಭ ಮಾಡಬೇಕು. ಯಾಕಂದ್ರೆ ಈ ಕಡೆ ಸಾಕಷ್ಟು ನಾವು ಗಮನ ಕೊಡ್ತೇವೆ, ಖಾನಾಪುರ ಒಂದೊಂದು ಬಾರಿ ನಮ್ಮ ಗಮನದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತೆ ಅಂತ. ನೆಕ್ಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದಾಗ ಖಾನಾಪುರಿಂದಾನೇ ನಾವು ಸ್ಟಾರ್ಟ್ ಮಾಡ್ತೇವೆ. ಬಟ್ ತಾವು ಹೇಳಿದಾಗೆ ಅರಣ್ಯ ಸಚಿವರ ಜೊತೆಗೆ ಕಂದಾಯ ಇಲಾಖೆಯವರು ಸೇರಿಸಿ ನಾವು ಕೈ ಜೋಡಿಸಿ ಅವರಿಗೆ ಅರಣ್ಯ ಇಲಾಖೆಗೆ ಬೇರೆ ಜಮೀನು ಬೇಕಾದ್ರೆ ನಾವು ಕಂದಾಯ ಇಲಾಖೆಯಿಂದ ಕೊಟ್ಟು ಆ ಜನ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲೇನೆ ಅವರಿಗೆ ಸ್ವಲ್ಪ ಬೇರೆ ಬೇಕಾಗಿರುವಂತಹ ಸೌಕರ್ಯ ಮಾಡಿಕೊಡ್ಲಿಕ್ಕೆ ನಾನು ಖಂಡಿತ DC ಅವರಿಗೆ ಹೇಳ್ತೇನೆ. ಆಲ್ಟರ್ನೇಟ್ ಲ್ಯಾಂಡ್ ನಾವೇ ಹುಡುಕೊಡ್ತೇವೆ, ಅದು ಫಾರೆಸ್ಟ್ ಕೊಟ್ಟು ಅಲ್ಲಿ ಜನಕ್ಕೆ ಎಲ್ಲಿ ಅನುಕೂಲ ಇರುತ್ತೆ ಅಲ್ಲಿ ಸ್ವಲ್ಪ ಫಾರೆಸ್ಟ್ ಲ್ಯಾಂಡ್ ಆದ್ರೂ ಅವ್ರಿಗೆ ಕೊಡಿಸ್ಕೊಡೋ ತರ ಒಂದು ಪ್ರಪೋಸಲ್ ಅನ್ನ ರೆಡಿ ಮಾಡಿಕೊಟ್ರೆ ನಾವು ಕಂದಾಯ ಇಲಾಖೆ ಕಡೆಯಿಂದ ನಾವು ಖಂಡಿತವಾಗಿ ಅದಕ್ಕೆ ಸಪೋರ್ಟ್ ಮಾಡ್ತೇವೆ, ಕೈ ಜೋಡಿಸ್ತೇವೆ, ಕಾಲ್ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಎಷ್ಟು ಬಾರಿ ಬಂದಿರೋ ಅದೀಗ ಈಗಾಗಲೇ ಅಲ್ಲಲ್ಲಿ ಕೆಲವು ಕೆಲಸಗಳು ನಡೆದಿದ್ದರೂ ಕೂಡ ಪೂರ್ಣ ಪ್ರಮಾಣದ ನ್ಯಾಯ ಕೊಡಲು ಸಾಧ್ಯವಾಗಿಲ್ಲ. ಸ್ಥಳೀಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಮೂಲಕ ನಾವು ಸಿಎಂ ಜೊತೆ ಚರ್ಚಿಸಿ ಕೂಡಲೇ ಶಾಶ್ವತ ಪರಿಹಾರ ಕಂಡುಹಿಡಿಯುವ ಪ್ರಯತ್ನ ಮಾಡುತ್ತೇವೆ ಎಂದರು. ಸಂತೋಷ್ ಬಡಕುಂಬಿ, KMM ಕನ್ನಡ, ಬೆಳಗಾವಿ. ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ರಾಜ್ಯದ ಎರಡು ಕಣ್ಣುಗಳು, ಆದರೆ BJPಯವರು ಇಬ್ಬರ ನಡುವೆ ಹೂಳಿ ಇಂಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಶಾಸಕ NH ಕೋನರೆಡ್ಡಿ ಹೇಳಿದರು. ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ರಾಜ್ಯದ ಎರಡು ಕಣ್ಣುಗಳು, ಇಬ್ಬರು ಕೂಡ ಬಹಳ ಒಗ್ಗಟ್ಟಾಗಿದ್ದಾರೆ, ಆದರೆ BJPಯವರು ಇಬ್ಬರ ನಡುವೆ ಹುಳಿ ಇಂಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಶಾಸಕ NH ಕೋನರೆಡ್ಡಿ ಹೇಳಿದರು. ಸವದತ್ತಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. BJP ನಾಯಕರಲ್ಲೇ ಎಲ್ಲವೂ ಸರಿ ಇಲ್ಲ, ಯತ್ನಾಳ್ ಅಶೋಕ್ ನಡುವೆ ಸರಿ ಇಲ್ಲ, ಮೊದಲು ಅವರ ಮನೆ ರಿಪೇರಿ ಸರಿ ಮಾಡಿಕೊಂಡು ನಮ್ಮ ಬಗ್ಗೆ ಹೇಳಲಿ, 135 ಶಾಸಕರು ಇರುವ ಒಳ್ಳೆಯ ಸರ್ಕಾರ ನಮ್ಮದು, ಸಿಎಂ ಸಿದ್ದರಾಮಯ್ಯ DCM DKಶಿ ನೇತೃತ್ವದಲ್ಲಿ ನಾವೆಲ್ಲ ಕೆಲಸ ಮಾಡುತ್ತಿದ್ದೇವೆ ಎಂದರು. ಎರಡೂ ರಾಷ್ಟ್ರೀಯ ಪಕ್ಷಗಳ ಅಧ್ಯಕ್ಷರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಿದ್ದಾರೆ ಅಂತ ಯತ್ನಾಳ್ ಅವರು ಹೇಳ್ತಾರೆ, ಏನ್ ಹೇಳ್ತೀರಿ? ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದೆಯಾ ಸರ್? ನೀವು ಹೇಳೋದ್ರಿಂದ ನಮ್ಗೆ ಗೊತ್ತಾಗತ್ತೆ, ನಾವು ಸದ್ದರಮಾನ್ಯ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ, ಸನ್ಮಾನ್ಯ DK ಶಿವಕುಮಾರ್ ಎರಡು ಕಂಡಿದ್ದಂಗೆ ನಮ್ಮ ರಾಜ್ಯದಾಗ ಭಾಳ ಒಕ್ಕಟ್ಟಾಗಾದ್ರೆ BJPಯವರು ಹುಡಿ ಹಿಂಡು ಕೆಲಸ ಮಾಡಕತ್ತಾರ, ಅದರಿಂದ ಏನು ಅರ್ಥ ಇಲ್ಲ. ಅಲ್ಲ, ಅವ್ರು ತಮ್ಮ ಒಳಗೆ ಯತ್ನಾಥ್ ಸಾಹೇಬ್ರಿಗೆ ಅವ್ರಿಗೆ ಸರಿ ಇಲ್ಲ, ಅಶೋಕ್ ಅವ್ರಿಗೆ ಅವ್ರಿಗೆ ಸರಿ ಇಲ್ಲ, ಅವ್ರ ಮನೆ ರಿಪೇರಿ ಮಾಡ್ಕೊಂಡು ನಮ್ಮ ಬಗ್ಗೆ ಹೇಳಿ. ಇವತ್ತು ಒಳ್ಳೆ ಸರ್ಕಾರ ಇದೆ, 136 ಮಂದಿ ಶಾಸಕರಿದ್ದೀವಿ, ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗ್ಯಾರ, ಸನ್ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸರ್, ಅವ್ರಿಬ್ಬರು ನೇತೃತ್ವ ಅವೆಲ್ಲ ಮಾಡಕತ್ತಿ ಕೆಲಸನ ನಿಮ್ಗೆ ಕೊಟ್ಟಿಗಿಚ್ಚು ಯಾವ್ದಿಲ್ಲ. ಬ್ರದರ್ ಒಂದ್ ನಿಮಿಷ ಕೇಳಿ, ಈಗ ನಮ್ಮ ಮನೆ ಶುದ್ಧ ಐತಿ, ನಮ್ಮ ಮನೆ ಒಡಿ ಕೆಲಸ ನೀವು ಮಾಡಬೇಡ್ರಿ, ಮೊದ್ಲಕ್ಕೆ ನಿಮ್ BJPಯವ್ರ ಮನೆ ಶುದ್ಧ ಮಾಡ್ಕೊಂಡು ನಮ್ಗೆ ಮಾತಾಡ್ರಿ. ಸರ್ಕಾರ ಬೀಳುತ್ತೆ, ಸಿಎಂ ಚೇಂಜ್ ಆಗ್ತಾರೆ ಅಂತ ಹೇಳ್ತಾರೆ. ಸರ್ಕಾರ 5 ವರ್ಷ ಗಟ್ಟಿಮುಟ್ಟಾಗಿ ಇರ್ತೈತಿ, ಮುಂದೆ ನಮ್ದೇ ಸರ್ಕಾರ ಬರ್ತೈತಿ. ಇತಿಹಾಸ ಕೋಟಿ ಕರೆಕ್ಟ್ ಅಂತಾರಲ್ಲ, ಇದನ್ನ ಬಂದ್ ಇಟ್ಕೋಬೇಕಾದ್ರೆ ಇದಾಕೈತಿ. 5 ವರ್ಷ ಸಿಎಂ ಯಾರು ಇರ್ತಾರೆ? ನಾವ್ ಇರ್ತೇವಲ್ಲ, ಕಾಂಗ್ರೆಸ್ ಸರ್ಕಾರ. ನೀವೇ ಕನಸ್ಕಂತೀರಿ ಅಲ್ರಿ, ನಮ್ ಪಾರ್ಟಿ ಐತಿ, ಹೈಕಮಾಂಡ್ ಐತಿ, ತೀರ್ಮಾನ ಏನ್? ಈಗ ಕಾಂಗ್ರೆಸ್ ಸರ್ಕಾರ ಗಟ್ಟಿಮುಟ್ಟಾಗೈತಿ, ಈಗ ಅದ್ರ ಬಗ್ಗೆ ಏನ್ ಚಿಂತೆ ಮಾಡ್ಬೇಡ್ರಿ, ಅವ್ರ ಅವಶ್ಯಕತೆ ಇಲ್ಲ. ವಿಜೇಂದ್ರ ಹೇಳ್ಕಿನ ಬಾ ದೌಡ್ ಮಾಡಿದ್ರಾಗ ಹತ್ತಿಲ್ಲ, ಮೊದ್ಲಕ್ಕೆ ಅವ್ರವ್ರಿಗೆ ಈಗ ರಮೇಶ್ ಜಾರಕಿಹೊಳಿ ಅವ್ರ ಏನ್ ಹೇಳಾರ? ನಾವು ಅವ್ರನ್ನ ಒಪ್ಪಂಗಿಲ್ಲ, ಯತ್ನಾಳ್ ಸಾಹೇಬ್ ನಾವು ಒಪ್ಪಂಗಿಲ್ಲ, ನೀವು ಒಬ್ಬೊಬ್ರು ಒಪ್ಪಲ್ಲವರು, ನಮಗೇನು ಹೇಳ್ತೀರಿ? ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಯಾವುದೂ ಚರ್ಚೆ ಇಲ್ಲ, ನಮ್ಮ ಮನೆ ಶುದ್ಧವಿದೆ, ಅದನ್ನು ಒಡೆಯುವ ಕೆಲಸ ನೀವು ಮಾಡಬೇಡಿ, ಮೊದಲು ನಿಮ್ಮ BJP ಮನೆ ಶುದ್ಧ ಮಾಡಿಕೊಂಡು ನಮ್ಮ ಬಗ್ಗೆ ಮಾತಾಡಿ ಎಂದು ಹೇಳಿದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಕೃಷ್ಣಾ ನದಿಯ ಪ್ರವಾಹದಿಂದ ಬಾಧಿತರಾದ ಸಂತ್ರಸ್ತರ ನೆರವಿಗೆ ಇರುವ ಗಂಜಿ ಕೇಂದ್ರಗಳು ಸಂತ್ರಸ್ತರ ಕಾಳಜಿ ಕೇಂದ್ರಗಳಾಗಬೇಕು
ಎಂದು ಗಜಾನನ್ ಮಂಗಸೂಳಿ ಹೇಳಿದರು. ಕೃಷ್ಣಾ ನದಿಯ ಪ್ರವಾಹದಿಂದ ಬಾಧಿತರಾದ ಸಂತ್ರಸ್ತರ ನೆರವಿಗೆ ಇರುವ ಗಂಜಿ ಕೇಂದ್ರಗಳು ಸಂತ್ರಸ್ತರ ಕಾಳಜಿ ಕೇಂದ್ರಗಳಾಗಬೇಕು. ಅವರಿಗೆ ಬೇಕಾದ ಮೂಲಭೂತ ಸೌಲಭ್ಯ ದೊರೆಯಬೇಕು. ಸಂತ್ರಸ್ತರ ಪರವಾಗಿ ಸಹಾಯಕ್ಕಾಗಿ ನಾವೆಲ್ಲ ಬದ್ಧರಾಗಿದ್ದೇವೆ ಎಂದು ಮುಖಂಡ ಗಜಾನನ್ ಮಂಗಸೂಳಿ ಅವರು ಹೇಳಿದರು. ಪ್ರತಿ ವರ್ಷ ಇದು ಯಾರಿಗೂ ಬರಬಾರ್ದು ಈ ಒಂದು ಪರಿಸ್ಥಿತಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ. ಅನಿವಾರ್ಯ ಕೆಲವೊಂದು ಸಂದರ್ಭದಲ್ಲಿ ಪ್ರಕೃತಿ ಮುಂದೆ ನಾವೇನೂ ಉತ್ತರ ಕೊಡೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಇರ್ತೀವಿ. ಇವತ್ತು ನಾವಿಲ್ಲಿ ನದಿ ಇಂಗಳಗಾಂವದಲ್ಲಿ ಬಂದಿದ್ದೀವಿ. ಇದಾದಮೇಲೆ ತೀರ್ಥ ಸಪ್ಸಾಗರ್ ಮತ್ತು ಶೇಗುಣಸಿ ಕೌಟ್ಕೊಪ್ಪಿ ಈ ಎಲ್ಲ ಭಾಗಕ್ಕೆ ನಾವು ಭೇಟಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಮುಖ್ಯವಾಗಿ ರೈತರ ಈ ಒಂದು ಏನು ಸಮಸ್ಯೆ ಅಂದರೆ ಅವ್ರಿಗೆ ಜಾನುವಾರುಗಳಿಗೆ ದನಕರುಗಳಿಗೆ ಮೇವಿನ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳ್ತಾಯಿದ್ದಾರೆ. ಇಲ್ಲಿ ಅಲ್ಲಿ ಕಾಳಜಿ ಕೇಂದ್ರಕ್ಕೆ ಬಂದರೆ ಅವರು ಈಗ ಗಂಜಿ ಕೇಂದ್ರ ಅಂತ ಹೇಳ್ತಾಯಿದ್ದಾರೆ. ಇವು ಗಂಜಿ ಕೇಂದ್ರ ಅನ್ನೋದಕ್ಕಿಂತ ನಾವು ಕಾಳಜಿ ಕೇಂದ್ರ ಅಂತ ಅನ್ನಲಿಕ್ಕೆ ನಾವು ಇಷ್ಟಪಡ್ತೀವಿ. ಕಾಳಜಿ ಕೇಂದ್ರದಲ್ಲಿ ಎಲ್ಲರ ಕಾಳಜಿ ಆಗಬೇಕು. ಇವತ್ತು ರೈತರ ಕಾಳಜಿ ಆಗಬೇಕು, ಇವತ್ತು ಅವರ ಜಾನುವಾರುಗಳ ಕಾಳಜಿ ಆಗುವಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ನಾವು ಇದನ್ನು ತರ್ತೀವಿ. ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ನಮ್ಮ ಜನಪ್ರತಿನಿಧಿಗಳಾಗಲಿ, ನಮ್ಮೆಲ್ಲ ಸರ್ಕಾರ ರೈತರ ಜೊತೆ ನಿಂತಿದೆ. ಅವರ ಒಂದು ಸಮಸ್ಯೆಗೆ ಸ್ಪಂದನೆ ಮಾಡಲಿಕ್ಕೆ ನಮ್ಮ ಸರ್ಕಾರ ತಯಾರಿದೆ. ಈ ನಿಟ್ಟಿನಲ್ಲಿ ನಾವು ಅಧಿಕಾರಿಗಳ ಜೊತೆ ಸಂಬಂಧಿಸಿದವ್ರ ಜೊತೆ ಮಾತನಾಡಿ ಅವ್ರಿಗೆ ಏನು ಸಮಸ್ಯೆ ಇದೆ ಅದು ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಇವತ್ತು ಮೇವಿನ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ, ಅದನ್ನು ನಾವು ಈಗ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ದಿನಾಲೂ ನಾವು ಇದ್ರ ಬಗ್ಗೆ ಅವಲೋಕನ ಮಾಡಿ ಯಾವುದೇ ಒಂದು ತೊಂದರೆ ಆಗದ ರೀತಿಯಲ್ಲಿ ನಾವು ಕಾರ್ಯ ಆಗೋ ಹಾಗೆ ನಾವು ನೋಡ್ಕೋತೀವಿ. ಸರ್, ಈ ಸಮಸ್ಯೆ ಏನು ಹೊಸದಲ್ಲ, ನೀವು ಯಾವತ್ತೂ ನೋಡ್ತಾ ಇದ್ದೀರಿ, ವಿರೋಧ ಪಕ್ಷದಾಗಿದ್ರು ನೋಡ್ತಾ ಇದ್ರಿ, ಈಗ ನಿಮ್ಮದೇ ಸರ್ಕಾರ, ನಿಮ್ಮದೇ ಆಡಳಿತ, ಮುಖ್ಯಮಂತ್ರಿಯವರಿಗೆ ಇಲ್ಲಿ ಸಮಸ್ಯೆ ಬದಲು ಯಾವ ರೀತಿ ವಿವರಣೆ ಕೊಡ್ತೀರಿ, ಒಂದು ಅವ್ರಿಗೆ ತಿಳುವಳಿಕೆ ಮಾಡಿಸ್ಕೊಡ್ತೀರಿ ಅಂತ ಇಲ್ಲಿ ಕೆಲಸ. ನಾವು ಬೇರೆ ರಾಜಕಾರಣಿ ಥರ ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಸ್ಟೇಟ್ಮೆಂಟು, ಆಡಳಿತದಾಗ ಒಂದು ಸ್ಟೇಟ್ಮೆಂಟು ಇಲ್ಲ. ನಾವು ಆವಾಗೂ ರೈತರ ಜೊತೆ ಇದ್ದೀವಿ, ಈಗೂ ರೈತರ ಜೊತೆ ಇರ್ತೀವಿ. ಸರ್ಕಾರ ಯಾವುದೇ ಇದ್ದರೂ ಸಹಿತ ಆವಾಗ ನಾವು ವಿರೋಧ ಪಕ್ಷದಲ್ಲಿದ್ದೀವಿ, ಪ್ರತಿಭಟನೆ ಮಾಡ್ತಿದ್ವಿ. ಈಗ ನಮ್ಮವರೇ ಇದ್ದಾರೆ, ಅವರಿಗೆ ನಾವು ಅದರ ಬಗ್ಗೆ ಗಮನ ತಂದು ಅವರ ಸಮಸ್ಯೆ ಬಗೆಹರಿಲಿಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸರಿ ಸರ್, ಥ್ಯಾಂಕ್ ಯು, ಧನ್ಯವಾದ. ಅಕ್ಕ ಈಗ ನಿಮ್ಗೆ ಈಗ ನಾವು ಎಷ್ಟು ತರಸದಾಗ ನಮ್ಗೆ ಏನ್ ಪರಿಸ್ಥಿತಿ ಕೂಲಿ ಕುರಿ ಅದಾದ್ರೆ ನಾವು ದಂಧೆ ಏನು ಮೇವು ಕೊಡಾಕ್ತಾರಲ್ಲ, ಮೇವು ಬರಾಕ್ತೈತಿಲ್ಲ, ಮೇವು ಬಂದಿಲ್ಲ ತಂದು ಹೋಗಿದ್ರು ಆಗ್ತತ್ರಿ. ಮನಿ ನಾಲ್ಕು ನಾಲ್ಕು ದನಗಳದ ಏನ್ ಮಾಡ್ಬೇಕ್ರಿ? ಪರಿಸ್ಥಿತಿ ನೋಡ್ರಿ, ಒಟ್ಟು ನಾವು ನೀರಂಗ ನಿತ್ತಂಗ್ ಅದಾದ್ರಿ. ನಮಗ್ ಎಲ್ಲಿ ಜಾಗ ಕೊಡ್ತಾರೆ? ನಮ್ಗೆ ಒಣ ಜಾಗ ಕೊಡ್ರಿ. ನೀವ್ ಬೇಕಾದಟ್ ನೀರ್ ಹಿಡ್ರಿಪ್ಪ, ಕೈ ಮುಗಿದ್ ಬಡ್ಕೋತ್ ನಾವ್ ಮತ್ತೆ ನಿಮ್ದಾಗ ದನ ಬೆಳಿಲ್ಲ, ದೌಲತ್ ಬಿಡಿಲ್ಲ, ಇರ್ಲಾಕ್ ಮಾತ್ರ ಒಣ ಜಾಗ ಕೊಡ್ರಿಪ್ಪ, ಸಾಕ್ ನಮಗ್. ನಮ್ಗೆ ಏನೇನು ಬೇಡ್ರಿ? ನೀ ಹಂಗ ಅದಾರ ನೋಡ, ಹಿಂಗ ನಿಮ್ ತಕ ನಿಂದ ನಮ್ ಪರಿಸ್ಥಿತಿ ಬಾಳ ಕೆಟ್ಟ ನಮಗೆ ಹೊಯ್ಯತ್ ನಮಗ್ ನೋಡು ಯಾವ ಹೊತ್ತಾಕ ಯಾವನೊತ್ತು ಬಂದ್ರಿ? ನಿಮ್ ಸವಾಲ್ ನೋಡಿದಾಗ ಯಾವತ್ತಿರ್ಲಿ ಯಾವನೊತ್ತು ಮಾತಾಡಿ ಮಾಡ್ರಿಪ್ಪ. ನಮ್ ಒಣ ಜಾಗ ಹೋಗಿರಿ, ನಮಗ್ ಜಾಗ ಕುರುಸ್ತಕ ಗುಡಿ ಗುಂಡಾರ್ದಾಗ ನಾವ್ ಹೋಗಿ ನಿಂದ್ರಂಗಿಲ್ರಿ. ಆದ್ರ ಒಳಗೊಂಡ್ ಹೋಗ್ತೀರಿ, ಹೋಗಿದ್ರು ಅಂದ್ರೆ ನೀವು ಅನುಕೂಲ ಮಾಡಿ ಕೊಟ್ಟಿಲ್ಲ, ನಿಮ್ ಜಾಗ ಮಾಡ್ತೀರಿ. ಈ ವೇಳೆ ಅನೇಕರು ಉಪಸ್ಥಿತರಿದ್ದರು. ಸಂತೋಷ್ ಬಡ್ಕುಂಬಿ, ಕೆಎಂಎಂ ಕನ್ನಡ, ಅಥನಿ. ಹಿಂಡಲ್ಗಾ ಕುಷ್ಠರೋಗ ಆಸ್ಪತ್ರೆಯ ಎದುರು ಕಸದ ರಾಶಿ ತುಂಬಿದೆ. ಆಸ್ಪತ್ರೆ ಮುಂಭಾಗದ ಮನ್ನೂರು ಕ್ರಾಸ್ನಲ್ಲಿ ಮಳೆ ನೀರು ಸಂಗ್ರಹಗೊಂಡು ಸಂಚಾರ ದಟ್ಟಣೆ ಉಂಟಾಗುತ್ತಿದೆ. ಹಿಂಡಲ್ಗಾ ಕುಷ್ಠರೋಗ ಆಸ್ಪತ್ರೆಯ ಎದುರು ಕಸದ ರಾಶಿ ತುಂಬಿದೆ. ಆಸ್ಪತ್ರೆ ಮುಂಭಾಗದ ಮನ್ನೂರು ಕ್ರಾಸ್ನಲ್ಲಿ ಮಳೆ ನೀರು ಸಂಗ್ರಹಗೊಂಡು ಸಂಚಾರ ದಟ್ಟಣೆ ಉಂಟಾಗುತ್ತಿದೆ. ಸೆಂಟ್ರಲ್ ಕಾರಾಗೃಹದಿಂದ ಕುಷ್ಠರೋಗ ಆಸ್ಪತ್ರೆಯವರೆಗೆ ಚರಂಡಿ ಇಲ್ಲದೆ ಮಳೆ ನೀರು ಸಂಗ್ರಹವಾಗಿದೆ. ಆದರೆ ಈ ನೀರು ಮನ್ನೂರು ರಸ್ತೆಯಿಂದ ಹರಿಯುತ್ತಿದೆ. ಈ ರಸ್ತೆಯು ಚಂದ್ಗಡ್ನ ಕಡೆಗೆ ಸಂಚಾರ ನಡೆಸುವುದರಿಂದ ವಾಹನಗಳ ಸಂಖ್ಯೆ ಅಧಿಕವಾಗಿದೆ. ರಸ್ತೆ ಬದಿ ಸುರಿದಿರುವ ಕಸವು ರಸ್ತೆಗೆ ಬರುತ್ತಿದ್ದು ದುರ್ವಾಸನೆ ಹರಡಿದೆ. ಈ ಭಾಗದ ಅಂಗಡಿಕಾರರು, ಚಿಕನ್ ಸೆಂಟರ್ ಚಾಲಕರು ತ್ಯಾಜ್ಯವನ್ನು ಇಲ್ಲಿಯೇ ಸುರಿಯುತ್ತಿದ್ದಾರೆ ಎಂದು ಸ್ಥಳೀಯರಿಂದ ಹೇಳಲಾಗಿದೆ. ಕಸದಿಂದ ಈ ಭಾಗದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಅಪಘಾತಗಳ ಸಂಖ್ಯೆಯೂ ಹೆಚ್ಚುತ್ತಿದೆ. ಆಸ್ಪತ್ರೆ ಆವರಣದ ಸ್ಥಿತಿ ಹೀಗಿದ್ದರೂ ಹಿಂಡಲಗಾ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ವಹಿಸಿದೆ ಎಂದು ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ.
ರಸ್ತೆ ಬದಿಯಲ್ಲಿ ಸುರಿದಿರುವ ಕಸವನ್ನು ಪಂಚಾಯತಿಯವರು ವಿಲೇವಾರಿ ಮಾಡಬೇಕು ಹಾಗೂ ಮತ್ತೆ ಕಸ ಸುರಿಯದಂತೆ ಕಟ್ಟುನಿಟ್ಟಿನ ನಿರ್ಬಂಧನೆಯನ್ನು ಹೇರಬೇಕು ಎಂಬ ಆಗ್ರಹವಿದೆ. ಕ್ಯಾಮ್ರಾಮ್ಯಾನ್ ಸಂಕಲ್ಪ್ ಶಿಂದೆ ಜೊತೆ ಚೇತನ್ ಲಕ್ಕೆ ಬೈಲ್ಕರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶಿಥಿಲಗೊಂಡ ಅಂಗನವಾಡಿ ಮತ್ತು 30 ವರ್ಷ ಹಳೆಯ ಕಟ್ಟಡ ತೆರವು. ಹಳೆಯ ಕಟ್ಟಡ ತೆರವುಗೊಳಿಸಿ ಹೊಸದಾಗಿ ನಿರ್ಮಾಣ ಮಾಡಲು ಸಿದ್ಧತೆ. ಹೊಸ ಅಂಗನವಾಡಿ ಕಟ್ಟಡಗಳಿಗೆ 42 ಕೋಟಿ ರೂಪಾಯಿ ಬಿಡುಗಡೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಬೆಳಗಾವಿಯಲ್ಲಿ ಖತರ್ನಾಕ್ ನಕಲಿ ಸಿಬಿಐ ಅಧಿಕಾರಿಯ ಬಂಧನ. ನಿರುದ್ಯೋಗಿಗಳಿಗೆ ಸರ್ಕಾರಿ ನೌಕರಿ ಕೊಡಿಸುವುದಾಗಿ ವಂಚನೆ. ನಕಲಿ ಸಿಬಿಐ ಅಧಿಕಾರಿಯನ್ನು ಮಾಳ್ ಮಾರುತಿ ಪೊಲೀಸರಿಂದ ಬಂಧನ. ಖಾನಾಪುರ ಅನ್ಮೋಡ್ ಮಾರ್ಗದಲ್ಲಿನ ಹಾಲತ್ರಿ ನಾಲೆ ಸೇತುವೆ. ಸೇತುವೆ ದಾಟುತ್ತಿದ್ದಾಗ ನೀರಿನ ಪ್ರವಾಹದೊಂದಿಗೆ ಹರಿದ ಯುವಕ. ಪ್ರವಾಹದಲ್ಲಿ ಹರಿಯುತ್ತಿದ್ದ ಯುವಕನನ್ನು ರಕ್ಷಿಸುವಲ್ಲಿ ಯಶಸ್ವಿ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಬೆಳಗಾವಿ ಸುದ್ದಿವಾಹಿನಿ. ಧನ್ಯವಾದಗಳು.